ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೆ ಸೌಜನ್ಯ ಪರ ಹೋರಾಟಗಾರರ ಹೋರಾಟದಲ್ಲಿ ಮುಂಚೂಣಿಯಲ್ಲಿರುವ ಜಯಂತ ಸರ್ ಇವತ್ತು ನಮ್ಮ ಜೊತೆ ಇದ್ದಾರೆ ಅವರಿಗೆ ನನಗೆ ನಾನು ಅಂದ್ರೆ ಈ ಸೌಜನ್ಯ ಪರ ಹೋರಾಟದಲ್ಲಿ ಕೆಲವೊಂದು ನನಗೆ ಡೌಟ್ ಇದೆ ಅದನ್ನು ಕ್ಲಿಯರ್ ಮಾಡೋಣ ಅಂತ ಇವತ್ತು ಬಂದಿದ್ದೀನಿ ನಾನು ಇಲ್ಲಿ ಸೋ ಏನು ಅದರ ಕ್ವೆಶ್ಚನ್ ಒಂದೊಂದೇ ಕ್ವೆಶ್ಚನ್ ಕೇಳ್ತೀನಿ ಅವರಿಗೆ ಅವರು ಅದನ್ನ ಆನ್ಸರ್ ಮಾಡ್ತಾರೆ ಆ ಡೌಟ್ಗಳನ್ನ ಕ್ಲಿಯರ್ ಮಾಡ್ತೀನಿ ಅಂತ ಹೇಳಿದ್ದಾರೆ ಸೋ ಸರ್ ಇವಾಗ ಸೌಜನ್ಯ ಪರ ಹೋರಾಟಕ್ಕೆ ಧುಮುಕಬೇಕು ಅಂತ ನಿಮಗೆ ಹೇಗೆ ಅನಿಸ್ತು ಅಂದ್ರೆ ಆ ಯೋಚನೆ ಹೆಂಗೆ ಬಂತು ಸರ್ ನಿಮಗೆ ಸರ್ ನಮ್ಮದೇ ಈ ಮುಂದೆ ಹಿಂದಿನಿಂದಲೇ ನೀತಿ ಸಂಘಟನೆ ಅನ್ನೋ ಸಂಘಟನೆ ಇದೆ ನಮ್ಮದು ಯಾರಿಗೆ ಎಲ್ಲಿ ಅನ್ಯಾಯ ಆಗ್ತಾ ಇದೆ ಅಂಥವರಿಗೆ ಸಹಾಯಕ್ಕೆ ನಿಂತವರು ನಾವು ಯಾರಿಗೂ ಎದುರಿಲ್ಲ ಯಾರಿಗೂ ಭಯ ಬಿದ್ದಿಲ್ಲ ಅದು ಆ ಸಮಾಜದವರು ಎಲ್ಲ ಗೊತ್ತಿರುವ ವಿಷಯನೇ ನಮ್ಮ ದೇಶಗಳಲ್ಲಿ ಎಲ್ಲರಿಗೂ ಗೊತ್ತು ನೀತಿ ಸಂಘಟನೆ ಜಯಂತು ಇಲ್ಲಾರ ಸಂಘಟವರು ಎಂಟ್ರಾದರೆ ಅದು ಕಚ್ಚಿದರೆ ಬಿಡಲ್ಲ ನ್ಯಾಯಕ್ಕೋಸ್ಕರ ಮಾತ್ರ ಕೈ ಹಾಕೋದ್ರೆ ಪ್ರತಿಯೊಬ್ಬರಿಗೆ ಗೊತ್ತು ಅಷ್ಟೇ ತುಂಬ ಜನ ಕೇಳ್ತಾ ಇದ್ರು ಸರ್ ಯಾಕೆ ಸರ್ ನೀವು ಹೊರಡ್ತಾ ಇಲ್ಲ ಈ ವಿಷಯಕ್ಕೆ ಅಂತ ಅವ ನಾನು ಕೇಳು ಮುಂಚೆ ನಾವು ನಮ್ಮ ಸಂಬಂಧಿಕರು ಪದ್ಮಲತಾ ನನ್ನ ತಾಯಿ ತಂದೆ ಎಲ್ಲ ಮನೆಯಲ್ಲಿ ಹೇಳೋದು ಕೇಳಿಸ್ತೀನಿ ನಾನು ಅವತ್ತೇ ತಲೆ ಒತ್ಕೊಂಡೆ ಅದು ಇವತ್ತಲ್ಲ ನಾಳೆ ದಿನ ಬಂದೇ ಬರ್ತದೆ ಒಂದನೇದಾಗಿ ತಿರುಗಿ ಎರಡನೇದಾಗಿ ನ್ಯಾಯಪರವಾಗಿ ನಾನು ಅಲ್ಲೆಲ್ಲ ಹುಡುಕಿದೆ ಒಂದೊಂದು ವಿಷಯವನ್ನು ಸಬ್ಜೆಕ್ಟನ್ನು ಹೋಗಿ ತಿಳಿದು ಬರುವಾಗ ಸತ್ಯಾಸತ್ಯ ಗೊತ್ತಾ ಇದೆ ಮತ್ತಿನ್ನೊಂದು ವಿಷಯ ಏನಂತ ಹೇಳಿದ್ರೆ ನೀತಿ ಸಂಘಟನೆ ಇರುವಾಗ ಎಲ್ಲ ನಮ್ಮ ಮೇಲೆ ನಂಬಿಕೆ ಇದೆ ಇವರು ಯಾವುದೇ ವಿಷಯವನ್ನು ತಿಳಿಸಿದರೂ ಯಾರಿಗೂ ಬಹಿರಂಗಪಡಿಸಲ್ಲ ಸತ್ಯದಾರಿಗೆ ಹೋಗ್ತಾ ಇದ್ದಾರೆ ನ್ಯಾಯಪರ ಹೋರಾಟ ಮಾಡ್ತಾ ಇದ್ದಾರೆ ಇದಕ್ಕೋಸ್ಕರ ಅವರಿಗೆ ಅವರಿಗೆ ಮಾಹಿತಿ ಕೊಟ್ಟರೆ ಅವರ ಎಂಟ್ರಾದ ಬಿಡಲ್ಲ ಅಂತ ಎಲ್ಲರಿಗೂ ಆ ಒಂದು ವಿಷಯದಿಂದ ನಾನು ಮುಂದೆ ಬಂದಿರೋದು ಮತ್ತೆ ಸತ್ಯ ನೂರಕ್ಕೆ ನೂರು ತಿಮ್ಮರೋಡಿಯನ್ನ ಮಾಡ್ತಾ ಇರೋದು ನೂರ ಸತ್ಯ ಅಂತ ಗೊತ್ತಿದೆ ಅದಕ್ಕೋಸ್ಕರ ನಾನು ಹೇಳಿದ್ದೀನಿ ಓಕೆ ಅಂದ್ರೆ ಈಗ ನೀವು ಈ ಸೌಜನ್ಯಪರ ಹೋರಾಟಕ್ಕೆ ನೀವು ಈ ಪದ್ಮಲತಾ ಪ್ರಕರಣ ಆಗೋದಕ್ಕಿಂತ ಅವಾಗಲೇ ನೀವು ಇದ್ದೀರಾ ಅಲ್ಲ ಈ ಸೌಜನ್ಯ ಸಾವಿನ ನಂತರ ನೀವು ಹೋರಾಟಕ್ಕೆ ಧುಮುಕಿದ್ರೆ ಅಲ್ಲ ಸೌಜನ್ಯ 2011 ಸೌಜನ್ಯ 2000 ಆ ಸಂದರ್ಭದಲ್ಲೂ ನಾನಿದ್ದೆ ಆ ಹೋಲ್ ಮಹೇಶನೊಟ್ಟಿಗೆ ಮಂಗಳೂರಿಗೆಲ್ಲ ನಾನು ಹೋರಾಟಕ್ಕೆಲ್ಲ ಆದರೆ ನಾವು ಅಷ್ಟೊಂದು ದೊಡ್ಡ ಮಟ್ಟಕ್ಕೆ ಹೋಗ್ಲಿಕ್ಕೆ ಆಗಿರಲ್ಲ ನಾವು ನಮ್ಮ ಮೊಟ್ಟಪಾಡಿಗೆ ನೋಡಬೇಕು ಇದರಿಂದ ಹೋಗ್ಲಿಕ್ಕೆ ಆಗ್ತಾ ಇರಲ್ಲ ಆದ್ರೂ ಇದೆಲ್ಲ ಎಲ್ಲ ನೋಡುವಾಗ ಪ್ರತಿಯೊಂದನ್ನು ಅಲ್ಲಿಯ ಸಿಟುವೇಶನ್ ಅರ್ಥ ಮಾಡಿಕೊಳ್ಳುವವರಿಗೆ ನೂರಕ್ಕೆ 100% ಯಾರು ಹಿಂದಕ್ಕೆ ನಿಲ್ಲಲ್ಲ ನನ್ನ ಮನೆಯಲ್ಲಿ ಹೆಣ್ಣು ಮಗಳು ಇದ್ದರೆ ನಾನೊಂದು ತಾಯಿಗೆ ಹುಟ್ಟಿದಾದಿದ್ದರೆ ನನಗೆ ಅಕ್ಕ ತಂಗಿಯರಿದ್ದರೆ 100% ಆ ಹೋರಾಟಕ್ಕೆ ಮಹೇಶನ್ನ ಕೈ ಜೋಡಿಸ್ತಾರೆ ನಾನು ಹೇಳುವ ಶಕ್ತೇನೆ ಅಂತ ಇಲ್ಲ ನಮ್ಮ ಪ್ರತಿಯೊಬ್ಬರು ಕೇಳಿದ್ರು ಯಾಕೆ ಹೋಗ್ತಾ ಇಲ್ಲ ಅಂತ ಆ ಮುಖಾಂತರ ನಾನು ಬಂದಿದ್ದೀನಿ ಸರ್ ಅಂದ್ರೆ ಈಗ ಈ ಪ್ರೆಸೆಂಟ್ ಈಗ ಸೌಜನ್ಯ ಪರ ಹೋರಾಟ ಯಾವ ಹಂತದಲ್ಲಿದೆ ಸರ್ ನನ್ನ ಪ್ರಕಾರವಾಗಿ 100ರಲ್ಲಿ 90% ಜಯ ಸಿಕ್ಕೇ ಆಯ್ತು ಅದು ಗೊತ್ತಿರೋದು ನನಗೊಂದಿಷ್ಟು ಜನರಿಗೆ ಮಾತ್ರ ಹೋರಾಟದಲ್ಲಿರುವಂತ ಗಿರೀಶ್ ಮಠನವರು ಸರ್ ನಮ್ಮ ತಿಮ್ಮರೋಡಿಯನ್ ಸರ್ ನಾವು ಒಂದು 5-6 ಜನ ಅವರಿಗೆ ಮಾತ್ರ ಗೊತ್ತು ಇದರ ವ್ಯಾಲ್ಯೂ ಏನು ಯಾವ ಹಂತಕ್ಕೆ ನಿಂತಿ ಅಂತ ನಮಗೆ ಮಾತ್ರ ಗೊತ್ತಿರುವಂಥ ಅದು ಗಿರೀಶ್ ಮಠನೇ 100ಕ್ಕೆ 100% ಅಂದರೆ ನಾವು ಹೈಕೋರ್ಟ್ ವಕೀಲ ರಿಟೈರ್ಡ್ ವಕೀಲು ಸುಪ್ರೀಂ ಕೋರ್ಟ್ ವಕೀಲು ಅವ್ರ ಹತ್ರ ಎಲ್ಲ ಹೋಗಿ ನಾವು ಸುಮ್ಮನೆ ಏನಾಗ್ಬೋದು ಇನ್ನು ಆ ಕೋರ್ಟಲ್ಲಿ ಇದು ತಕೊಳ್ಳೋದಿದ್ರೆ ಏನಾಗ್ಬೋದು ಅಂತ ಭಯದಿಂದ ಆದರೂ ಜನರ ಮುಂದೆ ಭಯ ತೋರಿಸದೆ ಧೈರ್ಯವಾಗಿ ನಿಂತು ಫೈಟ್ ಮಾಡಿದ್ವಿ ಆ ಮಂಜುನಾಥ ಅಣ್ಣಪ್ಪ ಸ್ವಾಮಿ ಆ ಕೋರ್ಟ್ ಇದು ಹೈಕೋರ್ಟ್ ಮೆಟ್ ಬಾಗಿಲು ಓಪನ್ ಮಾಡಿದ್ವಲ್ಲ ಅದು 100ರ 90% ಜಯ ಅಂತ ಹೇಳ್ಬೋದು ಅವತ್ತೇನು ಅವರು ತೆರೆಯದೇ ಇದ್ದರೆ ಮತ್ತೆ ಹೋರಾಟ ಮಾಡಿ ಏನು ಪ್ರಯೋಜನ ಇರಲಿಲ್ಲ ಪ್ರಯೋಜನ ಇಲ್ಲ ಮುಂದಕ್ಕೆ ಅದು ಏನಾಗ್ತಂತೇ ಗೊತ್ತಿರಲಿಲ್ಲ ಯಾವ ಹಂತಕ್ಕೆ ಹೋಗ್ಬೋದೆಂಬುದು ಗೊತ್ತಿರಲಿಲ್ಲ ಆ ಒಂದು ಮಟ್ಟಕ್ಕಿತ್ತು ನಮ್ಮ ಒಂದು ಮೆಂಟಾಲಿಟಿ ಅವ್ರು ಇವಾಗ 90% ಜಯ ಸಿಕ್ಕಿ ಅಂತ ನಮ್ಮ ಎಲ್ಲ ಹೋರಾಟಗಾರರು ಹೇಳಿಚ್ಚಿಸ್ತಾರೆ ಅದೇ ರೀತಿ ಪ್ರತಿಯೊಬ್ಬರು ಸೌಜನ್ಯಗೋಸ್ಕರ ಹೋರಾಟಕ್ಕೆ ಬರಲಿಕ್ಕೆ ಆಗದೆ ಮನೆಯಲ್ಲಿ ಕೂತೊಂದು ಕಮೆಂಟ್ ಹೊಡೆದಿಲ್ಲ ಶೇರ್ ಮಾಡಿ ಅಲ್ಲ ನಮಗೆ ಸಹಕಾರ ಕೊಟ್ಟು ಎಲ್ಲರಿಗೂ ಈ ಮೂಲಕ ಒಂದು ಧನ್ಯವಾದವೂ ಹೇಳ್ತಾ ಇದ್ದೀನಿ ನಾನು ನಮ್ಮ ದೇಶವನ್ನು ನಮ್ಮ ಹೋರಾಟಗಾರರ ಮುಖಾಂತರವಾಗಿ ಧನ್ಯವಾದ ಹೇಳ್ತಾ ಇದ್ದೀನಿ ಸರ್ ಆಮೇಲೆ ಎಲ್ಲೋ ಒಂದ್ ಕಡೆ ಈ ಹೋರಾಟನ ಹತ್ತಿಕ್ಕೋ ಕೆಲಸ ನಡೀತಾ ಇದೆಯಾ ಅಂತ ಒಳಗಡೆ ತೆರೆಮರೆಯಿಂದ ಕೆಲಸ ನಡೀತಾ ಇದೆಯಾ ಅಂತ ಒಂದು ಡೌಟ್ ಇದೆ ನನಗೆ ಇದ್ರ ಬಗ್ಗೆ ಏನಂತೀರಾ ಸರ್ ನೀವು ಸರ್ ಮನೆಯಲ್ಲಿ ಹಾಲು ಕೂಡ ಒಂದು ಹಸು ಇದ್ದರೆ ಅದು ಮಾರ್ತೀರಾ ನೀವು ಮಾರ್ತೀರಾ ಇಲ್ಲ ಮಾರಲ್ಲ ಅಲ್ಲಿರುವವರಿಗೆ ಆದಾಯ ಅದೆ ಅಲ್ಲಿರುವವರಿಗೆ ಆದಾಯ ಇದೆ ಅದಕ್ಕೋಸ್ಕರ ಅವರು ಅವ್ರನ್ನ ಬಿಟ್ಟು ಬಿಡಲ್ಲ ಅವ್ರ ಎಷ್ಟೇ ಕ್ರೂರಿ ಆಗಲಿ ಈ ಒಂದು ಹಸು ಏನೇ ಕೃಷಿ ನಾಶ ಮಾಡಲಿ ಏನೇ ಮಾಡಲಿ ಅದು ವಿಷಯ ಅಲ್ಲ ನನಗೆ ಹಾಲು ಕೊಡ್ತಾ ಇದೆಯಾ ಆದಾಯ ಬರ್ತಾ ಇದೆಯಾ ಅದನ್ನ ನೋಡ್ತಾ ಅಂಥವರು ಇಂಥವರಿಗೆ ಅತ್ಯಾಚಾರಿಗೆ ಸಹಕಾರ ಕೊಡ್ತಾ ಇದ್ದಾರೆ ಬೇರೆ ಏನು ನಡೀತಾ ಇಲ್ಲ ಇವಾಗ ನೀವು ಒಂದು ಕಡೆ ರಾಜಕೀಯವ್ರು ನೋಡ್ಬೋದು ರಾಜಕೀಯ ಬರ್ತಾ ಯಾಕೆ ಅವ್ರಿಗೆ ಆದಾಯ ಮೂಲ ಅದು ಚುನಾವಣೆ ಆಗುವ ಆದಾಯ ಮೂಲ ಅದು ಅದಕ್ಕೋಸ್ಕರ ಬರ್ತಾ ಇಲ್ಲ ಇಲ್ಲ ಜಾತಿ ಜಾತಿ ಎಲ್ಲ ಓಡಿಸ್ತಾ ಇದಾರಲ್ಲ ಸರ್ ಒಂದಲ್ಲ ಒಂದು ಸಣ್ಣೊಂದು ವಿಷಯ ಸಾಕು ಓಡಿಸ್ತಾ ಇದ್ದಾರೆ ಇದೊಂದು ಹಿಂದೂ ಹೆಣ್ಮಗಳಲ್ಲ ಸರ್ ಅವ್ರ ಅನ್ಯ ಧರ್ಮೀಯರಲ್ಲ ಸರ್ ಅನ್ಯ ಸಮುದಾಯದವರಲ್ಲ ಸರ್ ಯಾಕೆ ಇದನ್ನು ಕೇಳ್ತಾ ಇಲ್ಲ
ಇಷ್ಟೆಲ್ಲ ಆಗ್ತಾ ಇದೆಯಲ್ಲ, ಎಷ್ಟೋ ಎಷ್ಟೋ ಜನ ಸಾಯ್ತಾ ಇದ್ದಾರೆ, ಎಷ್ಟೋ ಜನ ಸಾಯಿಸಿದ್ದಾರೆ. ಒಂದು ಎರಡು 480 490 ಅಲ್ಲ ಅಂತ ಎಲ್ಲ ಕಡೆ ನಾನು ಹೇಳ್ತಾ ಇದ್ದೀನಿ. ಯಾರ ಹತ್ರಗಳು 1000ಕ್ಕಿಂತ ಜಾಸ್ತಿ ಹೆಣ್ಣು ಮಕ್ಕಳನ್ನ ಕೊಲೆ ಮಾಡಿದ್ದಾರೆ ಅಲ್ಲಿ. ತನಿಖೆ ಮಾಡಲಿ, ಇದು ಲೋಕಸಭೆಯಲ್ಲಿ ಅಧಿವೇಶನ ಚರ್ಚೆ ಮಾಡಬಹುದಿತ್ತಲ್ಲ. ಯಾವುದು ತನಿಖೆ ಆಗ್ತಾ ಇಲ್ಲ, ಎಲ್ಲ ಸಿ ರಿಪೋರ್ಟ್ ಬರ್ತಾ ಇದೆ ಅಷ್ಟೇ. ಕ್ಲೋಸ್ ಫೈಲ್, ಕ್ಲೋಸ್ ಫೈಲ್, ಕ್ಲೋಸ್. ಹೌದು, ಅಲ್ಲಿ ನನಗೆ ಈ ಮುಂಚೆನೇ ಯಾರು ಹೇಳಿದ್ರು, ಒಂದ್ಸರಿ ಧರ್ಮಸ್ಥಳಯ್ಯ ಅವರ ವಿರುದ್ಧವಾಗಿ ಮಾತಾಡಿಸಿದ ಅನ್ಯ ಸಮುದಾಯದ ಒಬ್ಬ ಹುಡುಗನ್ನು ಸ್ವಲ್ಪ ಗಟ್ಟಿಮುಟ್ಟಿದೆ, ಸ್ವಲ್ಪ ವಿರುದ್ಧವಾಗಿ ಮಾತಾಡ್ತಾ ಇದ್ದ, ಗಟ್ಟಿಯಾಗಿ ನಿಂತಿದ್ದ. ಇವನ್ನು ಸಾಯಿಸಿ ನೇತ್ರಾವತಿ ನದಿಗೆ ಕಲ್ಲು ಕಟ್ಟಿ ಬಾಡಿಯನ್ನು ಹಾಕಿಬಿಟ್ಟಿದ್ದಾರೆ. ಆದ್ರೆ ಅದು ಮೇಲೆ ಬಂತು. ಮೇಲೆ ಬರುವ ಸಂದರ್ಭದಲ್ಲಿ ಬಂಟ್ವಾಳದ ಒಂದು ಠಾಣೆ ಇನ್ಸ್ಪೆಕ್ಟರ್ ಅಂತೆ, ಸರ್ಕಲ್ ಇನ್ಸ್ಪೆಕ್ಟರ್ ಬಂದು ಏನ ಗದರಿಸುವಾಗ, ಏನಯ್ಯ ನಿನ್ನ ಡ್ಯೂಟಿ ಮಾಡಪ್ಪ, ನೀನು ತನಿಖೆ ಮಾಡು ಅಂತ ಹೇಳಿ ಗದರಿಸಿ ಕಳಿಸಿದ್ರಂತೆ. ಆ ಥರ ಯಾರಿಗೂ ಹೋಗ್ಲಿಕ್ಕೆ ಆಗಲ್ಲ ಸರ್, ಅಧಿಕಾರಿಯವ್ರನ್ನ ಹೇಳುವ ವಿಷಯ ಅಲ್ಲ, ಅವರಿಗೂ ಕೆಲಸ ಮಾಡಲಿಕ್ಕೆ ತುಂಬ ಕಷ್ಟ ಇದೆ. ಆದರೆ ಅದಕ್ಕೆ ಅರ್ಥ ಮಾಡ್ಕೊಂಡಿರಬೇಕಿತ್ತು. ಇದು ಇವಾಗ ಆಗಿ ಸೌಜನ್ಯ ಒಂದು ಹೆಣ್ಣುಮಗಳು, ನನ್ನ ಮಗಳು ನಾಳೆ ಈ ಥರ ಪರಿಸ್ಥಿತಿ ಆಗಬಾರ್ದು. ಈ ಒಂದು ಹೆಣ್ಣುಮಗಳ ವಿಷಯದಲ್ಲಿ ಇವರಿಗೆ ಶಿಕ್ಷೆ ಕೊಟ್ಟರೆ ಎಷ್ಟೋ ಹೆಣ್ಣುಮಕ್ಕಳ ಪ್ರಾಣ ರಕ್ಷಣೆ ಮಾಡ್ಬೋದಿತ್ತು, ಅತ್ಯಾಚಾರವನ್ನು ಕಡಿಮೆ ಮಾಡ್ಬೋದಿತ್ತು ಅಂತ ಎಣಿಸ್ಬೋದು. ಅದು ಮಾಡಿಲ್ಲ ಇವರು. ಇವರು ಹೇಳಿದ ಕಾನೂನಿಗೆ ಬಗ್ಗಿಕೊಂಡಿದ್ದಾರೆ ಅಂತ ಕಾಣಿಸುತ್ತೆ. ಆ ಥರ ಆಗಿದೆ ಅಲ್ಲಿ. ಅದಕ್ಕೆ ಅಧಿಕಾರಿ ಎಲ್ಲರೂ ಹೇಳಲಿಕ್ಕೆ ಆಗಲ್ಲ, ಆದರೂ ಮಾಡಿರೋ ತಪ್ಪು ತಪ್ಪೇ ಅಧಿಕಾರಿಯವರು. ಅವತ್ತಿದ್ದ ಅಧಿಕಾರಿಯವರು ಎಲ್ಲರೂ ಪ್ರತಿಯೊಬ್ಬರು ಮಾಡಿರು, 100ಕ್ಕೆ 100% ತಪ್ಪು. ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ಕಾನೂನು ಚೌಕಟ್ಟಲ್ಲಿ ಅವರಿಗೆ ಶಿಕ್ಷೆ ಕೊಡಿಸ್ಬೇಕಿತ್ತು. ಅವತ್ತು ಇವತ್ತು ಅಧಿಕಾರಿಗೆ ಎಮ್ಮೆಯಿಂದ ನಡೆಯುವುದಿತ್ತು, ನಾವು ಅಧಿಕಾರಿ ಅಂತ ಹೇಳ್ಬೋದಿತ್ತು, ತಲೆ ಎತ್ತಿ ನಡೆಯಬಹುದು, ತಲೆ ಎತ್ತಿ ನಡೆಯುವುದಿತ್ತು. ಇವತ್ತು ತಲೆ ಬಗ್ಗಿಸಿ ನಡೀತಾರೆ, ಚಪ್ಪಲಿ ನಡೆಯುವ ಗತಿ ಬರ್ತಾ ಇದೆ ಅವರಿಗೆ, ಬೇರೆ ಏನು ಬರ್ತಾ ಇಲ್ಲ ಅವರಿಗೆ. ಸರ್, ಈಗ ಈ ಸೌಜನ್ಯ ಪರ ಹೋರಾಟ ಇಷ್ಟು ಜೋರಾಗಿ ನಡೀತಾ ಇದೆ, ಆದರೆ ದೊಡ್ಡ ದೊಡ್ಡ ಮಾಧ್ಯಮಗಳಲ್ಲಿ ಎಲ್ಲೂ ಸುದ್ದಿಗಳು ಬರ್ತಾ ಇಲ್ಲ, ಯಾವ ಪೇಪರಲ್ಲೂ ಬರ್ತಾ ಇಲ್ಲ. ಸಣ್ಣ ಪುಟ್ಟ ಯೂಟ್ಯೂಬ್ ಚಾನಲ್ ಅವರು ಬರ್ತಾರೆ, ಮಾಡ್ತಾರೆ, ಇದು ಮಾಡ್ತಾ ಇದ್ದಾರೆ. ಅವರು ಒಂದು ಸಣ್ಣ ಒಂದು ಅಳಿಲ ಸೇವೆ ಸಲ್ಲಿಸ್ತಾ ಇದ್ದಾರೆ ಎಲ್ಲ ಯೂಟ್ಯೂಬ್ ಚಾನಲ್ ಅವರು ಅಂತ ಹೇಳ್ಬೋದು. ಆದರೆ ನಮ್ಮ ದಕ್ಷಿಣ ಕನ್ನಡದ ರಾಜಕಾರಣಿಗಳು ಎಲ್ಲೋ ಇದ್ದಾರೆ ಸರ್. ನಾನು ಮೊದಲನೇದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಎಲ್ಲರಿಗೂ ನಮ್ಮ ಹೋರಾಟಗಾರರ ಪರವಾಗಿ ತುಂಬ ಧನ್ಯವಾದ ಹೇಳ್ತಾ ಇರ್ತೀನಿ. ಅಂದರೆ ಪಾಪ ರಾತ್ರಿಗಳನ್ನು ದುಡಿತಾ ಇದ್ದಾರೆ, ಸೌಜನ್ಯ ಒಂದು ಹೆಣ್ಣುಮಗಳಿಗೆ ನ್ಯಾಯ ಸಿಗಬೇಕಂತೇಳಿ ಹೋರಾಟ ಮಾಡ್ತಲೇ ಇದ್ದಾರೆ. ಆದರೆ ಕೆಲವೊಂದು ದೊಡ್ಡ ದೊಡ್ಡ ಮಾಧ್ಯಮವರು ಅವರ ಪಬ್ಲಿಸಿಟಿ ಮಾಡಿ, ಅಂದರೆ ಸೀರಿಯಾದಂಥ ದೊಡ್ಡ ಪಬ್ಲಿಸಿಟಿ ಇದೆ, ಅದನ್ನು ಮಾಡಿ ಆ ಒಂದು ಆದಾಯದಲ್ಲಿ ಅವರ ಮೀಡಿಯಾ ನಡೆಸ್ತಾ ಇದ್ದಾರೆ ಅಂತ ಕಾಣಿಸ್ತೆ. ಅದಕ್ಕೋಸ್ಕರ ಅವರು ಮಾಡ್ತಾ ಇಲ್ಲ. ಮತ್ತು ಇನ್ನೊಂದು ಕಡೆಯಿಂದ ತುಂಬ ಮಾಧ್ಯಮದವರಿಗೆ ಕೋರ್ಟ್ ನೋಟಿಸ್ ಕಳಿಸ್ತಾ ಇರೋದು ಮಾಡಬಾರ್ದಂತ ಇಷ್ಟೇ ಒಂದು ತಂದುಬಿಟ್ಟಿದ್ದಾರೆ. ಅದಕ್ಕೋಸ್ಕರ ಒಂದಿಷ್ಟು ಮಾಧ್ಯಮವರು ಒಂದು ಕಡೆಯಿಂದ ಆ ಥರನೂ ದೂರ ಆಗಿದ್ದಾರೆ. ಮತ್ತು ರಾಜಕಾರಣಿಯವರು ಬರೋದಂತೆ, ಅಂದರೆ ಮಾಧ್ಯಮದವರು ದೂರ ಆಗಿದ್ದಾರೆ, ಅಥವಾ ಭಯ ಬಿದ್ದುಬಿಟ್ಟು ದೂರ ಆದ್ರೆ, ಅಥವಾ ಏನಾದರೂ ಆಮಿಷಕ್ಕೆ ಒಳಗಾದ್ರ ಆಮಿಷ ಅಂತ ಸರ್ ಇವನ್ನ ಹೇಳಿದಲ್ಲ, ಅವರ ಸಿರಿದು ಸಿರಿದು ಒಂದು ಆದಾಯ ಮೂಳೆ, ಪಬ್ಲಿಸಿಟಿ ಮಾಡ್ತಾ ಇರ್ತಾರೆ, ಅದು ಆದಾಯ ಅಲ್ವಾ ಸರ್, ತಿಂಗಳಿಗೆ ಬರ್ತಾ ಇರೋ ಆದಾಯ ಅಲ್ವಾ ಸರ್, ಅದನ್ನ ನಿಲ್ಲಿಸ್ತಾರ. ನಾ ಈ ಮುಂಚೆ ಹೇಳಿದಂಗೆ ಹಾಲು ಕೊಡುವ ಹಸುವನ್ನು ಯಾರು ಮಾರಲ್ಲ, ಅದೇ ಆಗಿರೋದು ಇಲ್ಲಿ. ಒಂದು ಕಡೆಯಿಂದ ನಾವು ಮಾಡ್ತೀವಿ ನಿಮಗೆ ಓಕೆ, ಸೌಜನ್ಯ ನ್ಯಾಯ ಕೊಡಿಸ್ಬೇಕು ಅನ್ನೋ ಚಿಂತನೆ ಬರುವವರಿಗೆ ಕೋರ್ಟ್ ನೋಟಿಸ್ ಕಳಿಸ್ತಾ ಇದ್ದಾರೆ. ಕೋರ್ಟ್ಗೆ ಪಾಪ ಇವರೆಲ್ಲ ಹೋಗ್ಲಿಕ್ಕೆ ಆಗ್ತಾ, ಅದೆಲ್ಲ ಕೆಲವೊಂದು ಯೂಟ್ಯೂಬ್ ಅವರಿಗೆ ಕಳಿಸಿ ಅವ್ರದ್ದೆಲ್ಲವನ್ನೂ ಡಿಲೀಟ್ ಮಾಡ್ತಾರೆ. ಪಾಪ ಎಷ್ಟೋ ಜನ ಅದನ್ನು ನೋಡ್ತಾ ಇರುವವರು, ನಮ್ಮ ಅನುಭವ ಆಗಿದೆ ಸರ್ ನಮ್ಮ. ಅದು ಅದ್ರ ಇದ್ರೆ ನಾನು ಹೋರಾಟ ಮಾಡ್ತಾ ಇದ್ದೀನಿ, ಎಲ್ಲ ದಾಖಲೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಮತ್ತು ತಗೊಂಡು ಕೇಳಿದ್ರೆ ರಾಜಕೀಯವರಿಗೆ ಆದಾಯ ಮೂಲ ಅದೇ, ಬೇರೆ ಯಾವುದಿಲ್ಲ. ಅವರು ಅಲ್ಲಿರುವ ಪ್ರಭಾವಿ ವ್ಯಕ್ತಿಗಳು ಏನಂತ ಹೇಳಿ ನಾನು ಹೇಳಿದೆ, ಈ ಧರ್ಮಸ್ಥಳ ಗ್ರಾಮದ ಅಡಗುದಾನದಲ್ಲಿರುವಂಥ ಅತ್ಯಾಚಾರಿ ಕೊಲೆಗಡುಕರು ಸಂಪಾದನೆ ಮಾಡೋ ಬೆವರು ಸುರಿಸೋ ದುಡ್ಡಿನ ಸಂಪಾದನೆ ಮಾಡ್ತಾ ಇಲ್ಲ. ಅದು ಹಿಂದೂ ಭಕ್ತರಾಗ್ತಿರುವಂಥ ಕಾಣಿಕೆಯಿಂದ ಅವರು ಬದುಕ್ತಾ ಇರೋದು. ಅವ್ರಿಗೆ ಎಷ್ಟು ದುಡ್ಡು ಬೇಕಾದ್ರೆ ಚೆಲ್ಬೋದು. ಇವಾಗ ಯಾವುದೊಂದು ಅಧಿಕಾರ ತಗೊಂಡಿದ್ದಾರೆ. ಇವಾಗ ಮುಂದಿನ ದಿನಗಳಲ್ಲಿ ಈ ಒಂದು ಹೋರಾಟ ಇಲ್ಲದಿದ್ದರೆ 100% ರಾಷ್ಟ್ರಪತಿ ಆಗ್ತಾ ಇದ್ರು ಅವರು. ಇವರ ಅನವರುಣ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಯೇ ತೆಗೆದಾಕ್ಷಿದ್ರು. ಇವ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ನಮ್ಮ ಮಕ್ಕಳು ಇರೋದು. ಅದಕ್ಕೆ ನೀವು ಹೈಕೋರ್ಟ್ ಬಾಗಿಲತ್ತಿರೋದು. ಇವ ರಾಜಕಾರಣಿಗಳು ಎಷ್ಟು ಬೇಕಾದ್ರೆ ಅಲ್ಲಿದ ಆದಾಯ ಇಲ್ಲ. ಅದಕ್ಕೋಸ್ಕರ ಯಾರು ಮಾತಾಡ್ತಾ ಇಲ್ಲ. ನಾವು ಎಣಿಸ್ತೀವಿ ನಾವು ಇನ್ನು ಕಾಂಗ್ರೆಸ್ ಅವರು ನಮಗೆ ನ್ಯಾಯ ಸಿಗುವಂತೆ. ಮುಂದೆ ನೋಡಿದ್ರೆ ರಾಷ್ಟ್ರ ಶ್ರೀರಾಮರು ಒಟ್ಟಿಗೆ ನಿಂತಿದ್ದಾರೆ. ಒಟ್ಟಿಗೆ ನಿಂತು ಆಡಂಬರವಾಗಿ ಮಾತುಕತೆ ನಡೆಸ್ತಾರೆ. ಅವರು ಬೆಳ್ತಂಗಡಿ. ಹೌದು, ಇವರಿಗೆ ಒಂದು ಸೌಜನ್ಯ ಮನೆಗೆ ಹೋಗಿ ಕೇಳ್ಬೋದು, ಏನಾಗಿದೆ ನಮ್ದು, ಏನಾಗಬೇಕು ನೀವು ಮಾಡೋಣ ಬನ್ನಿ, ಇಲ್ಲ ಮುಖ್ಯಮಂತ್ರಿ ಕರೆಸ್ಕೊಂಡು ಹೋಗೋದು, ಸರ್ ಈ ಥರ ಇದೆ ಇಲ್ಲಿ ಆಗಿರೋ ಘಟನೆಗಳ ವಿವರಣೆ ಕೊಡೋದು, ಇದು ಯಾವುದು ಕೊಡ್ತಾ ಇಲ್ವಲ್ಲ ಸರ್. ಏನು ಹರೀಶ್ ಪುಂಜೆ ಮಾಡಿರೋದು, ಇವರು ಮಾಡ್ತಾ ಇರೋದು, ಇಬ್ಬರು ಒಂದೇ ತಟ್ಟೆಯಲ್ಲಿ ಊಟ ಮಾಡ್ತಾ ಇದಾರಲ್ಲ ಸರ್. ಹರೀಶ್ ಪುಂಜೆ ಅವರು ಏನೋ ಒಂದು ಸ್ಟೇಟ್ಮೆಂಟ್ ಕೊಟ್ಟಲ್ಲ ಸರ್, ಇನ್ನೆರಡು ತಿಂಗಳಲ್ಲಿ ಏನೋ ಎಲ್ಲಿ ಸರ್ ರಿಸಲ್ಟ್ ಬರುತ್ತೆ, ಅದು ಏನೇನು ರಿಸಲ್ಟ್ ಬರ್ತದೆ. ಅವರೇ ಯಾವುದೋ ಪೂಜೆಗೆಲ್ಲ ಹೋದ್ರಪ್ಪ ಆಗಿಲ್ಲ ಅವ್ರಿಗೆ, ಯಾವ ಪೂಜೆ ಆದರೂ ಆಗಲ್ಲ. ಇವರು ಹೇಳ್ತೀನಿ ಬೇರೆ ಕಡೆ ಎಲ್ಲ ಹೋಗಿ ಹೋರಾಟ ಹತ್ತಿಕ್ಕಲು ಪೂಜೆ ಎಲ್ಲ ಮಾಡಿದ್ರು ಅವರಲ್ಲ, ಅದೆಲ್ಲ ನಮಗೆ ಗೊತ್ತಾಗಿದೆ. ಆದರೆ ಯಾವ ಪೂಜೆನೂ ಪ್ರಯೋಜನಕ್ಕೆ ಬರಲ್ಲ. ಮಂಜುನ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮೊಟ್ಟು ಇರುವಾಗ ಇವರ ಯಾವ ಪೂಜೆನೂ ಅದಕ್ಕೆ ಪ್ರಯೋಜನಕ್ಕೆ ಬರಲ್ಲ ಸರ್. ಇವಾಗ ಅವ್ರಿಗೆ ಗೊತ್ತಿರುವ ವಿಷಯನೇ ಅಲ್ಲ, ಆಗಿರೋದು ಎಲ್ಲ ಘಟನೆ ಗೊತ್ತಿರುವ ವಿಷಯ. ಅದೇ ತಾಲೂಕಲ್ಲಿ ಇರೋ 100ಕ್ಕೆ 100% ಗೊತ್ತಿರಬೇಕಲ್ಲ ಸರ್. ಗೊತ್ತಿದೆ, ಆದರೂ ಕಣ್ಣು ಮುಚ್ಚಿ ಕೂತಿದ್ದಾರೆ. ಇವರಿಗೆಲ್ಲ ಅಧಿಕಾರದ ಅವ್ಯಾಮೋಗ ಅಷ್ಟೇ, ಅಧಿಕಾರ ಬೇಕು, ಬೇರೆ ಏನು ಚಿಂತೆ ಇಲ್ಲ. ಯಾರು ಎಲ್ಲಿ ಬೇಕಾದ್ರೂ ಸಾಯಲಿ ಸರ್.
ನಮಗಿದ ವಿಷಯನೇ ಇಲ್ಲ, ನಾನು ತಲೆ ಕೆಡಿಸಲ್ಲ. ಬೇಕಾದ್ರೆ ಒಂದು ದಿನ ದೊಡ್ಡದಾಗಿ ಎಲ್ಲ ಅವ್ರು ಹೋರಾಟ ಮಾಡಿ ಅವ್ರು ನಮ್ಮ ಕಣ್ಣಿಗೆ ಮಣ್ಣಾಕೋ ಕೆಲಸ ಮಾಡ್ತಾ ಇದ್ದಾರೆ. ಅದು ಮಾಡಿದ್ದಾರೆ. ಬೆಳ್ತಂಗಡಿ ದೊಡ್ಡ ಹೋರಾಟ ಮಾಡಿ ನಾವು ಪ್ರಧಾನಿ ಅವರ ಹತ್ರ ಕರ್ಕೊಂಡು ಹೋಗ್ತೇವೆ ಅಂತ ಹೇಳಿ ಎಲ್ಲ ಹೋದ್ರು ಸರ್. ಇವರು ಎಂ ಪಿ ಅವರು ಇಲ್ಲಿ ಸರ್, ಎಮ್ ಎಲ್ ಎ ಇಲ್ಲಿ ಸರ್, ಆ ದಕ್ಷಿಣ ಕನ್ನಡ ಜಿಲ್ಲೆ ಎಲ್ಲ ಎಮ್ ಎಲ್ ಎ ಅವರು ಬಂದಿದ್ದಾರಲ್ಲ, ಇವಾಗ ಎಲ್ಲ ಹೋದ್ರು ಅವರಲ್ಲ. ನಾವಷ್ಟು ಇವೆ ಚುನಾವಣೆಗೆ ಬರ್ತಾ ಇದ್ದಾರೆ. ಇನ್ನೇನು ಲೋಕಸಭಾ ಚುನಾವಣೆ ಹತ್ರ ಬರ್ತಾ ಇದೆ. ಮೋಸ್ಟ್ಲಿ ಇವಾಗ ಸ್ವಲ್ಪ ಸ್ಪಂದನೆ ಇರ್ಬೋದು ಅಂತ ಅಂದ್ರೆ ಯಾವುದೇ ಸ್ಪಂದನೆ ನಮಗೆ ಬೇಕಂತಿಲ್ಲ. ಇವಾಗ ನಾವು ನಮ್ದು ನಮ್ಮ ರೂಟಲ್ಲಿ ನಾವು ಮಾಡ್ತಾ ಇದ್ದೀವಿ. ನಮಗೆ ನಮ್ಮ ಜನರ ಸಪೋರ್ಟ್ ಸಾಕು. ಇವರನ್ನೆಲ್ಲ ಗೆಲ್ಸೋರು ಜನರು ತಾನೆ. ಹೌದು, ಆ ಜನರ ಸಪೋರ್ಟ್ ನಮಗೆ ಸಿಗ್ತಾ ಇದೆ. ನಮಗೆ ಅದು ಸಾಕು. ಇವರ ಯಾವುದು ಸಹಕಾರ ಬೇಕಂತಿಲ್ಲ. ನಾನು ಇವರೆಲ್ಲ ಏನಂತೇಳಿ ಇವಾಗ ಯಾವುದೊಂದು ಗಿಮಿಕ್ ಮಾಡಿ ಮಾಡ್ತಾರೆ ಈ ಸಂದರ್ಭದಲ್ಲಿ. 100% ಏನಾದರೂ ಒಂದು ಗಿಮಿಕ್ ಮಾಡಿ ಜನರ ಮತ ಪಡಲಿ, ಮತದಾರರ ಮತ ಪಡೆಯುವ ವ್ಯವಸ್ಥೆಯನ್ನು ಒಂದು ಮಾಡಿ ಮಾಡ್ತಾರೆ. ಅದನ್ನು ದೇಶಗಳ ಒಂದು ಲಾಸ್ಟ್ ಮೂಮೆಂಟಲ್ಲಿ ಆಗುವಂಥ ಘಟನೆ ಅದು ಮಾಡಿ ಮಾಡ್ತಾರೆ. ಕಾಯ್ತಾ ಇದ್ದಾರೆ, ಇದೆಲ್ಲ ವಾಚ್ ಮಾಡ್ತಾರೆ ಇವರು. ಸರಿ, ಈಗ ಸಾಮಾನ್ಯವಾಗಿ ಈ ಸೌಜನ್ಯ ಕೇಸ್ ಅಂದ ತಕ್ಷಣ ಅದರ ಬಗ್ಗೆ ಮಾತಾಡೋಕ್ಕೆ ಸ್ವಲ್ಪ ಜನನೂ ಅಷ್ಟೇ ಪಬ್ಲಿಕ್ಕು ಸ್ವಲ್ಪ ಹಿಂದೇಟಾಗ್ತಾರೆ. ಅಂದರೆ ಧರ್ಮಸ್ಥಳ ಅಂತ ಒಂದು ಹೆಸರು ಬರುತ್ತೆ. ಈಗ ಧರ್ಮಸ್ಥಳ ಅನ್ನೋದು ಒಂದು ಗ್ರಾಮ, ಆ ಗ್ರಾಮದಲ್ಲಿ ನಡೆದಿರುವಂಥ ಒಂದು ಘಟನೆ ಅದು. ಬಟ್ ಅದಕ್ಕೂ ದೇವ್ರಿಗೂ ಮಂಜುನಾಥ ಸ್ವಾಮಿಗೂ ಅಣ್ಣಪ್ಪನು ಯಾವುದೇ ರೀತಿಯ ಸಂಬಂಧ ಇಲ್ಲ. ಯಾಕಂದರೆ ಎಲ್ಲರೂ ನಂಬುವಂಥ ದೇವರು. ಹೌದು. ಸೊ ಜನ ಯಾಕೆ ಭಯ ಬೀಳ್ತಾರೆ ಮಾತಾಡೋಕ್ಕೆ? ಜಯ ಇವರನ್ನು ಅಲ್ಲಿಯ ಪ್ರಭಾವಿಯುಕ್ತರನ್ನು ದೇವರು ದೇವ ಮಾನವ ಅಂತ ನಂಬಿಕೊಂಡಿದ್ದರು. ಪಾಪ ಜನರಿಗೆ ಇನ್ನೂ ಗೊತ್ತಿ, ಇನ್ನೂ ನಂಬ್ತಾ ಇಲ್ಲ ಅವರು ಈ ಥರ ಆಗಿಲ್ಲ, ಅವರಿಗೆ ನಾವು ವಿರೋಧ ಇರ್ಬೋದು, ಅದಕ್ಕೋಸ್ಕರ ಮಾಡ್ತಾ ಇರ್ಬೋದು ಅಂತ ಇವರು ಹೇಳ್ತಾ ಇದ್ದಾರೆ. ನಾವು ಇವತ್ತಿಗೂ ಹೇಳ್ತೀನಿ, ಆ ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ಸತ್ಯವಾಗಿಯೂ ಅಲ್ಲಿ ಇವರ ಮುಖ ಇನ್ನೊಂದು ಮುಖ ಇದೆ. ಒಂದು ಮುಖ ಮಾತ್ರ ನಾವು ನೋಡ್ತಾ ಇರೋದು. ಇವರೇನಂತ ಈ ಗಿಮಿಕೆಲ್ಲ ಮಾಡಿ 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 ಮುಂದಕ್ಕೆ ಇವಾಗ ರಾಜ್ಯಕ್ಕೆ ಎಂಟ್ರ್ ಆಗಿರೋದು, ಮುಂದೊಂದೇನು ರಾಷ್ಟ್ರಪತಿ ಆಗುವ ಒಂದು ಮೆಂಟಾಲಿಟಿ ಹೋಗಿರೋದು. ಜನರಿಗೆ ನಾನು ಹೇಳ್ತಾರೆ, ಅಣ್ಣಪ್ಪ ಸ್ವಾಮಿ ಮಂಜುನಾಥ ಸ್ವಾಮಿ ದೇವರಿದ್ದಾರೆ, ಅವರು ನಮಗೆ ಎಲ್ಲಿ ಮನೆಯಲ್ಲಿಟ್ಟು ಪೂಜೆ ಮಾಡ್ಬೋದು, ಏನೂ ತೊಂದರೆ ಇಲ್ಲ. ಪೂಜೆ ಮಾಡಿ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮ ಇದ್ದೇ ಇರ್ತಾರೆ. ಈಗ ನಾನು ಹೇಳ್ತಾ ಇದ್ದರೆ ನಮ್ಮ ಹೋರಾಟಗಾರರು ಒಂದಿಗೆ ಅವರು ಇದ್ದಾರೆ, ಅದಕ್ಕೆ ಇಷ್ಟೆಲ್ಲ ಆಗಿರೋದು. ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿಗೂ ಅಲ್ಲಿ ಆಗಿರುವಂಥ ನಡೆದ ಘಟನೆಗಳನ್ನು ನೋಡಿ ಅದಕ್ಕೆ ಬೇಜಾರಾಗಿದೆ. ಅದಕ್ಕೆ ಬೇಜಾರಾಗಿ ಅದು ಇವಾಗ ಎದ್ದಿರೋದು ಸುಮ್ಮನೆ ಇದೆ. ಸೌಜನ್ಯ ಎಂಬುದೊಂದು ದೇವತೆ. ನಾನು ಇದಕ್ಕೆ ಮುಂಚೆ ಅವರ ಮನೆಗೆ ಹೋಗಲಿ ಹೇಳಿದೆ, ನಾನು ಸೌಜನ್ಯ ಎಂಬುದು ದೇವಿ, ದೇವಿ ರೂಪವನ್ನು ತಾಳಿದಾಳೆ ಅವರು. ಫಸ್ಟಿಗೆ ಅವರ ಮನೆಯಲ್ಲಿ ಹೋಗಿ ಬಂದು ವೀಡಿಯೋ ನೋಡ್ಬೋದು, ದೇವಿ ರೂಪವನ್ನು ತಾಳಿದಾಳೆ. ಅಂದರೆ ಇಲ್ಲಾಗಿರೋ ಅನ್ಯಾಯವನ್ನು ಅತ್ಯಾಚಾರ ಕೊಲೆಯನ್ನು ನೋಡಿ ಬೇಜಾರಾಗಿ ಆ ದೇವರು ಈ ಥರ ತಂದರು. ಇಲ್ಲಾರ ಅವತ್ತು ಒಂದು ಭಟ್ರು ಹುಡುಗಿದೆ ತಂದೆ, ಆ ಹುಡುಗಿಯನ್ನು ಅತ್ಯಾಚಾರ ಮಾಡಲಿಕ್ಕೆ ಪ್ಲಾನ್ ಮಾಡಿರೋದು. ಅದೇನು ಸೋಷಿಯಲ್ ಮೀಡಿಯಾದಲ್ಲಿ ನಾನು ನೋಡಿದೆ. ಆ ಹೆಣ್ಣುಮಗಳು ಸಿಗೋದಕ್ಕೆ ಈ ಹೆಣ್ಮಗಳೇ ತಗೊಂಡು ಹೋಗ್ಬೋದು. ಇಲ್ಲ ಇಷ್ಟೆಲ್ಲ ಘಟನೆ ಆಗ್ತಾ ಇರಲ್ಲ. ಅದೊಂದು ದೇವರ ಭಯಂಕರ ಭಕ್ತಿ ಇರುವಂಥ ಒಂದು ಸೌಜನ್ಯ ಹೆಣ್ಣುಮಗಳು. ಅದರಲ್ಲಿ ಅವರ ಮನೆ ಅಜ್ಜ ಮನೆಗೆ ಹೋಗಬೇಕು. ದೊಡ್ಡ ದೇವಸ್ಥಾನ ಇದೆ ಸರ್, ಸಣ್ಣದಲ್ಲ, ದೊಡ್ಡ ದೇವಸ್ಥಾನ ಇದೆ. ಅವಳು ಅಲ್ಲಿ ಪೂಜೆ ಮಾಡೋದೆಲ್ಲ ಪ್ರತಿಯೊಂದಕ್ಕೂ ಅವ್ರ ಮುಂದೆ ಇರ್ತಾ ಇದ್ದಲ್ಲಂತೆ. ಅಂಥ ಒಂದು ದೇವಿ ಅಂತ ಹೇಳ್ಬೋದು ಅದನ್ನು. ಧರ್ಮಸ್ಥಳಕ್ಕೆ ನಾನು ಹೇಳ್ತಾ ಇರೋದು, ಇವಾಗ ಅವರನ್ನು ನಂಬ್ತಾ ಇರೋದು ಅವರ ಮುಖವಾಡ ಜನರಿಗೆ ಗೊತ್ತಿರಲಿಲ್ಲ. ಇವಾಗ ಕಳಿಸ್ತಾ ಇದೆ, ಇವಾಗ ಕಳಿಸ್ತಕ್ಕ ನಾವು ಕಳಿಸೋದಲ್ಲ, ಆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಕಳಚಿ ಆಗ್ತಾ ಇದೆ. ನೀವು ಹೇಳ್ಸ್ಬೋದು ಅಲ್ಲ, ಸೌಜನ್ಯ ಒಂದೇ ವಿಷಯ, ಸೌಜನ್ಯ ಒಂದೇ ವಿಷಯ ಅಲ್ಲ ಸರ್. ವೇದವಲ್ಲಿ ಟೀಚರು ಅವ್ರನ್ನು ಸೀಮೆಯನ್ನಾಕಿ ಸುಟ್ಟಿರೋದು, ಅವರಿಗೆ ಅಪೋಸಿಟ್ ವಿರುದ್ಧ ಮಾತಾಡಿದ್ದಕ್ಕೆ ಸೀಮೆಯನ್ನಾಗಿ ಜೀವಂತವಾಗಿ ಸುಟ್ಟಾಕಿರೋದು. ಅದನ್ನು ನೋಡಿರುವಂಥದ್ದು ಮಗು, ಅದನ್ನು ತೆಗೆದು ಬಾವಿ ಹಾಕಿ ಸಾಯಿಸಿದರು. ಅಲ್ಲಿ ಪದ್ಮಲತಾ ತಂದೆ ಅಲ್ಲಿ ಎಲೆಕ್ಷನಿಗೆ ವಿರುದ್ಧವಾಗಿ ಇವರ ವಿರುದ್ಧವಾಗಿ ನಿಂತದಕ್ಕೆ ಆ ಇನ್ನು 17 ವರ್ಷದ ಹೆಣ್ಣುಮಗಳನ್ನು ಕಿಡ್ನಾಪ್ ಮಾಡಿ ಆ 39 ದಿನ ಅತ್ಯಾಚಾರ ಮಾಡಿ ನಂತರ ಅವ್ರ ಮನೆಯ ಪಕ್ಕದಲ್ಲಿ ನದಿಗೆ ತಂದು ಬಿಸಾಕಿರೋದು. ಆ ನಂತರ ಆನಮಾವುತ ಆನಮಾವುತನ ಇದೇ ಘಟನೆ ಆಗಿರೋದು. ಆ ಜಾಗಕ್ಕೋಸ್ಕರ ಆನಮಾವುತನ ಕೊಲೆ ಮಾಡಿರೋದು, ಕಲ್ಲೆತ್ತಿ ಜಜ್ಜಿ ಹಾಕಿ ತಲೆಗೆ ಹಾಕಿ ಜಜ್ಜಿ ಸಾಯಿಸಿರೋದು. ಇನ್ನೊಂದು ಮುಂದೆ ನಾನು ಒಂದು ವಿಡಿಯೋ ರಿಲೀಸ್ ಮಾಡಿದೆ, ಕಾಲು ಕಟ್ಟಿರೋದು. ನಾರಾಯಣ ಕಾಮಂತ ಅಂತ ಹೇಳಿ ಕಾಲೆಲ್ಲ ಅವು ಬೇಕಂತೆ ಮಾಡಿರೋದು. ಪಾಪ ನಿಮ್ಮೆಲ್ಲ ವಿಡಿಯೋ ನೋಡ್ಬೋದು. ಅದು ಇದೇ ಥರ ಒಂದು ಎರಡು ಅಲ್ಲ ಸರ್, ಇನ್ನೂ ಇದೆ ಸರ್ ಘಟನೆ. ಮತ್ತಿನ್ನು ನಾನು ಕಾಡಿಗೆ ಹೋಗಿ ಒಂದು ವಿಡಿಯೋ ಮಾಡಿದೆ, ಹಗ್ಗ ಮಾತ್ರ ಇದೆ. ನಾನು ಒಂದು 3 ಸರಿ ಹೋದೆ. ಪಾಪ ಅವ್ರಿಗೆ ಭಯ ಬೀಳ್ತಾ ಇದ್ರು ಬರಲಿಕ್ಕೆ. ಅಲ್ಲಿಂದ ಒಂದು 3/4 ಕಿಲೋಮೀಟರ್ ಒಳಗೆ ಇರ್ಬೋದು. ಇವರು ಈ ನನಗೆ ಹೇಳ್ತೀನಿ ಅಂತ ಹೇಳೋರಿಗೆ ಭಯ ಆಗ್ತಾ ಇದೆ ಸರ್, ಇಂಥ ಕಡೆ ಇದೆ ಅಂತ ಹೇಳ್ತಾ ಇದ್ರು. ಹೋದೆ ನಾನು, ಹೋಗಿ ಸಿಗ್ತಾ ಲಾಸ್ಟಿಗೆ ಬೇಜಾರಾಗಿ ರಿಟರ್ನ್ ಬರಲಿಕ್ಕೆ ಹೋದೆ. ಅಷ್ಟೊತ್ತಿಗೆ ಅವ್ರು ಹೇಳಿದ್ರು, ನೀವು ಇಷ್ಟೆಲ್ಲ ಬರ್ತಾ ಇದ್ದೀರಲ್ಲ, ನಾನು ಬರ್ತೀನಿ ಅಂತ ಬಂದು ತೋರಿಸಿದ್ರು. ನೋಡಿದ್ರೆ ಯಾವುದೇ ಕಾರಣಕ್ಕೂ ಅಷ್ಟು ಎತ್ತರ ಅಲ್ಲಿ ಯಾವುದೋ ಹೆಣ್ಣುಮಗಳು ಆತ್ಮಹತ್ಯೆ ಮಾಡಿದ್ರು ಹೋಗಲ್ಲ. ಗ್ರಾಮದ ಅಕ್ಕಪಕ್ಕದ ಕಾಡಿದು ಈ ಕಾಡಿನಲ್ಲಿ ಇವಾಗ ಇಲ್ಲಿ ತೋರಿಸೋ ಒಂದು ಹಗ್ಗ ಹಾಕಿದೆ ನೋಡಿ. ಈ ಹಗ್ಗ ಮೇಲಿಂದ ಕಟ್ಟಿರೋದು ಒಂದು 15 ವರ್ಷ ಹಿಂದೆ ಆಗಿರೋದು. ಈ ಹಗ್ಗದಲ್ಲಿ ಒಂದು ಹೆಣ್ಣಿನ ಏನಾಯ್ತಂತೆ,
बट नय्यवर बटी अग अग तक खाली बोड़ बैबू ओडि होगर अद्कती नड़ीत होराट आवर बैबीता इले सर वो एर सर नूरार सामू एण उलते सर अय्या यारू मतलब रीतल आगे इन नोड़े यदे कारण आत्महत्या अल अद अली तुम वे ऐना अत्याचार नर को कल्ता नेता अंत यह रीतल आगे घटने इत आत्महत्या आगे कूत अग इले हाकल अली हाक जंपड़ी टईट इतनी नो यारो कटी मेल कटी अल अग सारे सी कटिबिटो नेता इे कल काड़े आगता अक्प ग्राम अल नमें तोरी बंद सौजन्य अत्याचार प्रकरण नड़द नर याद बाड़ी बीड़ता इला ओडाड़ी आगता भय भयद वातावरण अली अदूल आ एस टी एम कॉलेजली ओद लेक्चर और नगे वो सरी आ पेट्रोल पंप पकली हत हेणुमकल बाॉडी इतने एर के मात्र प्रकरण दाखल मूँ एंटन हे बर्न इपत् इपत् वर्ष इंदी कथे कथे नड़दू घटने सत्यासत्य घटने इन हद्नेट वर्ष अल्ली यारो इन देवस्थान सत्र बॉडी ऊत हाको हाने ईनूर रूपाय को साकल ईनूर रूपाय बॉडी ईर घटने अल्ता नासर तली आगे सहसबिड़े ಇಂತ ಘಟನೆ ಯಾರು ಮಾತಾಡಲಿಕ್ಕೆ ಆಗಲ್ಲ ಸರ್ ಮಾತಾಡಿದ ಯಾವದ ಒಂದು ರೀತಿಯಲ್ಲಿ ಕೊಲೆ ಗ್ಯಾರಂಟಿ 100% ಈ ತಿಮ್ರೋಡಿಯನ್ನ ಮುಂದೆ ಬಂದದಕ್ಕೆ ಮಾತ್ರ ಇವಾಗ ಒಂದಿಷ್ಟು ಜೀವ ಉಳಿದಿದೆ ಇವನ ಹಳೆ ಕಾಲ ಬೇಕರೆ ಕೇಳ ನೋಡಿ ಆ ಸೌಜನ್ಯ ಅತ್ಯಾಚಾರ ಆಗೋ ಇಂದಿನ ವಿದ್ಯಾರ್ಥಿಯವರಿಗೆ ಅಲ್ಲಿ ಓದಿದ ವಿದ್ಯಾರ್ಥಿಗಳ ಕೇಳಿ ಅವರು ಹೇಳ್ತಾರಲ್ಲ ಅಲ್ಲಿ ಹೋಗಬಾರ್ದು ಅಂತ ಹೇಳ್ತಾ ಇದ್ರು 6 ಗಂಟೆ ಮೇಲೆ ಯಾರು ಹೊರಗೆ ಹೋಗ್ತಾ ಇರಲಿಲ್ಲ ಅಂತ ಅದೇನು ಸರ್ ಇದು ನಾನು ಹೇಳ್ತಾ ಎಲ್ಲ ಮಂಜುನಾಥ ಸಮಾನ ಅಂತ ನಂಬಿ ಬೇಡ ಅಂತ ಹೇಳಲ್ಲ ಅಲ್ಲಿರುವಂತ ಅತ್ಯಾಚಾರ ನಂಬಬೇಡಿ ಇವರ ಇವಾಗ ತಮ್ಮ ದೊಡ್ಡ ಅತ್ಯಾಚಾರಿ ಯಾರೋ ಈ ಪ್ರಭಾವಿ ವ್ಯಕ್ತಿ ಈ ಪ್ರಭಾವಿ ವ್ಯಕ್ತಿ ಪ್ರಕರಣ ಎಲ್ಲ ಮುಚ್ಚಾಕ್ಲಿ ಕೊಡ್ತಾರೆ ತಮ್ಮನ ಮಗ ಅತ್ಯಾಚಾರ 100ಕ್ಕೆ 100% ಅತ್ಯಾಚಾರ ಅವ ಅಲ್ಲೇ ಇದ್ದ ನಾನು ಹೇಳ್ತಾ ಇದೀನಲ್ಲ 2ನೇ ತಾರೀಕು ಕ್ರಿಕೆಟ್ ಉದ್ಘಾಟನೆ ಮಾಡಿದಾನೆ 9ನೇ ತಾರೀಕು ಅತ್ಯಾಚಾರ ಮಾಡಿರೋದು 5ನೇ ತಾರೀಕಲ್ಲಿ ಹಾಸ್ಪಿಟಲ್ ಅಲ್ಲಿ ಓಡಾಡಿದಾನೆ 11ನೇ 10ನೇ ತಾರೀಕು ನೈಟ್ ಮಂಜುಶ್ರೀ ಪ್ರಿಂಟ್ ಅಂತ ಇದ್ದಾನೆ ಉಜಿಲೆ ಅವನ ಮಗನೊಂದಿಗೆ ನಮ್ಮ ಕ್ಲಾಸ್ಮೇಟ್ ಪಾರ್ಟಿ ಮಾಡಿದ್ದಾರೆ 11ನೇ ತಾರೀಕು ಬೆಳಗ್ಗೆ ಜಾವ 4 ಗಂಟೆಗೆ ಇದೇ ಹೆಣ್ಣುಮಗಳ ಯಾರೋ ಸೌಜನ್ಯ ಅವರ ಸಮುದಾಯದವರೇ ಕಾರಲ್ಲಿ 4 ವರೆಗೆ ಮಂಗಳೂರಿಗೆ ಕರ್ಕೊಂಡು ಬಿಟ್ಟರು ಇನ್ನೇನು ಸರ್ ದಾಖಲೆ ಬೇಕು ಅಲ್ಲಿಂದಲೋ ಈ ಪ್ರಭಾವಿ ವ್ಯಕ್ತಿ ಪ್ರೆಸ್ ಮೀಟಿಂಗ್ ಇಲ್ಲ ನನ್ನ ಮಗು ಆಗಸ್ಟ್ ತಿಂಗಳು 2021 ಕ್ಕೆ ಅಮೆರಿಕಾ ಹೋಗಿರೋ ಅಂತ ಆಗಸ್ಟ್ 2012 ಡಿಸೆಂಬರ್ ತಿಂಗಳಿಗೆ ಬಂದಿರೋದು ಅಂತ ಮಗು ಅದನ್ನೇ ತನಿಖೆ ಮಾಡ್ಲಿ ಯಾವುದೋ ಒಂದು ವಿಡಿಯೋಕ್ಕೆ ತೋರಿಸ್ತಾ ಇದ್ದಾರೆ ಸರ್ ನಾನು ಎಷ್ಟೋ ಸ್ಟೇಟ್ಮೆಂಟ್ ಹಾಕ್ತಾ ಇದ್ದೀನಿ ವಿಡಿಯೋ ತೋರಿಸಿ ಪಾಸ್ಪೋರ್ಟ್ ವಿಡಿಯೋ ತೋರಿಸಿ ಅಂತ ವಿಡಿಯೋಸ್ ಒಂದೊಂದು ಪೇಜ್ ತೋರಿಸಿ ಅಂತ ತೋರಿಸ್ತಾ ಇಲ್ಲವಲ್ಲ ಖಾಲಿ ಅವ್ರ ಫೋಟೋ ಇದೆ ಫೋಟೋ ಮಾತ್ರ ತೋರಿಸಿದ್ರು ಎಷ್ಟೋ ಮೀಡಿಯಾದ ಎಲ್ಲ ಫೋಟೋ ಅವರ ಪರವಾಗಿ ಫೋಟೋ ಮಾತ್ರ ತೋರಿಸ್ತಾರೆ ಬೇರೆ ಏನೋ ತೋರಿಸ್ತಾ ಇದ್ರ ಯಾವ ತೋರಿಸ್ತಾ ಇಲ್ಲ ಅಲ್ಲೇ ಗೊತ್ತಾಗ್ತಾ ಇಲ್ಲ ಮತ್ತೆ ಇವಾಗ ನಾವು ಹೋರಾಟವನ್ನೆಲ್ಲ ಹತ್ತಿಕ್ಲಿಕ್ಕೆ ನೋಡ್ತಾ ಇದ್ದಾರೆ ಏಕೆ ಏನು ಉದ್ದೇಶ ಆಗಿರ್ಬೋದು ಅವನು ಆ ಕಲರ್ ಅಲ್ಲೇ ತಾನೆ ಇರೋದು ಇವಾಗ ನಕಲಿ ಪೇಜ್ ಒಂದು 5-6 ಮಾಡಿದ್ದಾರೆ ಎಲ್ಲ ಏನು 5-6 ಜನ ಅತ್ಯಾಚಾರ ಇರಲ್ಲ ಅವರೇ ಮಾಡಿ ಅವರೇ ಗುತ್ತು ಬರೀತಾ ಇದ್ದಾರೆ ಅಂದರೆ ಅವರ ಬರವಣಿಗೆ ಎಲ್ಲ ನಮಗೆ ಗೊತ್ತಾಗುತ್ತೆ ಇಂಥವ್ರದೇ ಪೇಜ್ ಅಂತ ನಮಗೆ ಯಾರು ಹೇಳ್ಕೊಳ್ಳೋ ಅವಶ್ಯಕತೆ ಇಲ್ಲ ಅವ್ರು ಬಿಡಲ್ಲ ಇವ್ರನ್ನ ಎಲ್ಲಿ ಎಲ್ಲಿ ಅಡಗಿದ್ರು ಇವ್ರನ್ನ ಬಿಡೋದಿಲ್ಲ ಅಂದರೆ ಗ್ಯಾರಂಟಿ 100ಕ್ಕೆ 100% ನಾವು ಬಿಡಲ್ಲ ಎಲ್ಲಿದ್ರು ಆಗುತ್ತೆ ಅವ್ರನ್ನ ಅತ್ಯಾಚಾರ ಕಾನೂನು ಮುಂದೆ ತಂದು ನಿಲ್ಲಿಸ್ತೀವಿ ಸರ್ ಆಮೇಲೆ ಈಗ ಈ ಸೌಜನ್ಯ ಪರ ಹೋರಾಟದಲ್ಲಿ ಈಗ ಜನಾಂದೋಲನ ಸಭೆ ಅದು ಎಲ್ಲ ಆಗುತ್ತೆ ಈ ಎಲ್ಲ ಕಡೆನೂ ಮತ್ತು ಸೋಷಿಯಲ್ ಮೀಡಿಯಾದಲ್ಲೂ ಒಂದು ಹೆಸರು ಕೇಳಿ ಬರ್ತಾ ಇದೆ ಸೀನಪ್ಪ ಸೀನಪ್ಪ ಅಂತ ಯಾರು ಸರ್ ವ್ಯಕ್ತಿ ಯಾರು ಸರ್ ಅದು ವ್ಯಕ್ತಿ ಯಾರಂತ ಹೇಳಿದ್ರೆ ಸೌಜನ್ಯ ವಿಷಯದಲ್ಲಿ ಆ ಧರ್ಮಸ್ಥಳ ಗ್ರಾಮದ ಅತ್ಯಾಚಾರಿಗಳ ಅಡಗನಲ್ಲಿ ಅಡಗಿರುವಂಥ ಪ್ರಭಾವಿ ವ್ಯಕ್ತಿಗಳ ಹೆಸರು ಎತ್ತಲಿಗೆ ಆಗಿದೆ ಎತ್ತಿದರೆ 5 ಕೋಟಿ 10 ಕೋಟಿ ಕೋರ್ಟಿಂದ ನೋಟಿಸ್ ಬರ್ತಾ ಇದೆ ಈ ರೀತಿಯಲ್ಲಿರುವಾಗ ಅವರ ಹೆಸರು ಎತ್ತಬಾರದು ಅಂತ ಹೇಳ್ತಾ ಇರುವಾಗ ನಮ್ಮ ಹೌದು ಮೊನ್ನೆ ಇವರು ನಮ್ಮ ಅನಿತಾ ಕಸರಗೋಡ ಅವರು ಒಂದು ಸೆಲ್ಫಿ ವಿಡಿಯೋ ಹಾಕಿದ್ರು ಹೌದು 5 ಕೋಟಿ ರೂಪಾಯಿ ಮಾನ ನಷ್ಟ ಮಾಡ್ತಾರೆ ಬಂತು 5 ಕೋಟಿ ಟೋಟಲ್ 50 ಕೋಟಿ ಆಗಿದೆ ಹೋರಾಟಗಾರರಿಗೆ 50 ಕೋಟಿ ಬಂತು ಅಂತ ಸಂದರ್ಭದಲ್ಲಿ ನಮ್ಮ ತಮ್ಮಣ್ಣ ಶೆಟ್ಟರು ಬೆಳ್ತಾಗಲೇ 3ನೇ ತಾರೀಕು ದೊಡ್ಡ ಸಭೆ ಆಗುವಾಗ ಅವತ್ತು ಅಲ್ಲಿ
ಸ್ಟೇಟ್ಮೆಂಟ್ ಕೊಟ್ಟರು ಸೀನಪ್ಪ ಅಂತ. ಸೀನಪ್ಪ ಅಂತ ಪ್ರಭಾವ ವ್ಯಕ್ತಿ, ಸೀನಪ್ಪನ ತಮ್ಮ ಇನ್ನೊಬ್ಬ ಅತ್ಯಾಚಾರಿ. ಇನ್ನೊಬ್ಬ ಸೀನಪ್ಪ ಅಂತ ಹೇಳಿದ್ರೆ ಸಣ್ಣ ಸಣ್ಣ ಸೀನಪ್ಪ ಇವ ಸೌಜನ್ಯನ ಕೊಲೆ ಮಾಡಿದ್ವ. ಅದಕ್ಕೆ ಈ ಥರ ಮಾಡಿರೋದು. ಅದಕ್ಕೆ ಜನರು ಯಾವುದೇ ರೀತಿಯ ಸೀನಪ್ಪ ಅಂತೇಳಿ ಬೇರೆ ಯಾರು ಅಂತ ನೆನೆಸ್ಬೇಡಿ. ಅದೇ ಕುಟುಂಬವ್ರನ್ನ ಕರೀತಾ ಇರೋದು ಸೀನಪ್ಪ ಅಂದರೆ ಅತ್ಯಾಚಾರಿಗಳು. ಅದೇ ಅದು ಯಾಕಂದ್ರೆ ಎಲ್ಲ ಕಡೆನೂ ಆ ಹೆಸರು ಕೇಳಿ ಬರ್ತಾ ಇತ್ತು. ಹೌದು, ಮತ್ತೆ ಇನ್ನೇನು ಹೇಳ ಸರ್, ಬೇರೆ ಏನು ಹೇಳಲಿಕ್ಕೆ ಆಗಲ್ವಲ್ಲ. ಅದಕ್ಕೆ ಸೀನಪ್ಪ ಅಂತ ಒಂದು ಹೆಸರೇ ಹಾಕ್ಬಿಟ್ಟಿದ್ವಿ. ಅದಕ್ಕೊಂದು ಧನ್ಯವಾದಗಳು ನಮ್ಮ ತಮ್ಮಣ್ಣ ಶೆಟ್ಟರು. ಓಕೆ ಸರ್, ಆಮೇಲೆ ಈಗ ಸೌಜನ್ಯ ಪರ ಹೋರಾಟ ತುಂಬ ಚೆನ್ನಾಗಿ ನಡೀತಾ ಇದೆ, ಜನಾಂದೋಲನ ಸಭೆಗಳು ತುಂಬ ಚೆನ್ನಾಗಿ ನಡೀತಾ ಇದೆ. ಆದರೆ ಇದನ್ನು ಕೆಲವರು ಬೀದಿ ಹೋರಾಟ ಅಂತ ಹೇಳ್ತಾ ಇದ್ದಾರೆ. ಯಾಕೆ ಸರ್ ಆ ರೀತಿ ಹೇಳ್ತಾ ಇದ್ದಾರೆ? ಸರ್, ನಮಗೆ ಭಾರತಕ್ಕೆ ಸ್ವಾತಂತ್ರ್ಯ ಮುಂಚೆ ಯಾವ ಹೋರಾಟ ಆಗ್ತದೆ ಸರ್? ಬೀದಿ ಹೋರಾಟ. ಅದಕ್ಕೇನಂತ ಸರ್ ಹೆಸರು? ಹೌದು ಹೌದು ತಾನೆ. ಹೌದು, ಬೀದಿ ಹೋರಾಟ ಎಂದಲೇ ನಮಗೆ ಜಯ ಸಿಗುತ್ತೆ. ಬೀದಿ ಹೋರಾಟ ಅಂದಲೇ ಇವತ್ತು ಕೋರ್ಟ್ ಬಾಗಿಲು ತೆರೆದಿರೋದು. ಬೀದಿ ಹೋರಾಟ ಮಾಡದೆ ಈ ಪ್ರಭಾವಿ ವ್ಯಕ್ತಿಗಳು ದುಡ್ಡು ಕೊಟ್ಟು ಜನ ಕರೆಸಿ ಆಂದೋಲನ ಮಾಡಿದರೆ ಇವತ್ತು ಬಾಗಿಲು ತೆರೀತಾ ಇರಲಿಲ್ಲ. ಇವತ್ತು ಪ್ರತಿಯೊಬ್ಬರಿಗೆ ನಮ್ಮ ಸಂವಿಧಾನವನ್ನು ಕಾಯ್ತ ಪ್ರತಿಯೊಬ್ಬರಿಗೆ ಗೊತ್ತು, ಇವರು ನ್ಯಾಯಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದಾರೆ, ಅನ್ಯಾಯಪರವಾಗಿ ಹೋರಾಟ ಮಾಡ್ತಾಯಿದ್ದಾರೆ. ಇವರಿಗೆ ದುಡ್ಡಿಲ್ಲ, ಅವರ ಥರ ಪ್ರಭಾವಿ ವ್ಯಕ್ತಿ ಇರೋದಲ್ಲ. ನಾವು ಹಿಂದೂ ಭಕ್ತರು ಹಾಕಿರೋ ದುಡ್ಡು ಏನಂತೇಳಿ ಸುಮ್ಮನೆ ಬಂದಿರೋ ದುಡ್ಡು ಯಾವುದಿಲ್ಲ, ಇವರು ಕಷ್ಟ ಬಿದ್ದು ಮಾಡ್ತಾ ಇದ್ದಾರೆ ಅಂತ. ಅದಕ್ಕೆ ಸರ್, ಆಮೇಲೆ ಈ ಸೌಜನ್ಯ ಪರ ಹೋರಾಟದಲ್ಲಿ ಒಂದು ಜನಾಂದೋಲನ ಸಭೆಯಲ್ಲಿ ನೀವು ಒಂದು ಬ್ಯಾಂಕ್ ಮ್ಯಾನೇಜರ್ ಕೊಲೆ ಬಗ್ಗೆ ಮಾತಾಡಿದ್ವಿ, ಅದು ಏನಂತ ನನಗೆ ಡಿಟೇಲ್ ಆಗಿ ಗೊತ್ತಾಗಿಲ್ಲ, ಅದು ಏನು ಸರ್? ಅದು ಒಂದು 25 ವರ್ಷ ಹಿಂದೆ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯವರು ಸಾಲಗೊಳ್ಳಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಂಥ ಸಂದರ್ಭದಲ್ಲಿ ಅರಸಿನಮುಖಿ, ಅರಸಿನಮುಖಿ ಅಂದರೆ ಬೆಳ್ತಂಗಡ ತಾಲೂಕು ಅರಸಿನಮುಖಿ ಗ್ರಾಮ, ಅಲ್ಲಿ ಬ್ಯಾಂಕ್ ಇತ್ತು. ಬ್ಯಾಂಕ್ ಮ್ಯಾನೇಜರು ಬಡವರಿಗೆಲ್ಲ ಸಾಲ ಕೊಡ್ತಾಯಿದ್ರು, ಏನೋ ಬ್ಯಾಂಕ್ ನಿಯಮ ಪ್ರಕಾರನೇ ಅವರು ಸಾಲ ಕೊಡ್ತಾಯಿದ್ರು. ಅಷ್ಟೊತ್ತಿಗೆ ಗ್ರಾಮಾಭಿವೃದ್ಧಿ ಯೋಜನೆಯವರು ಬಂದು ಹೇಳಿದ್ರು, ನೀವು ಸಾಲ ಕೊಡಬೇಡಿ, ನಾವು ಕೊಡ್ತಾಯಿದ್ದೀವಿ ಅಂತ ಹೇಳಿದ್ರು. ಇವರು ಹೇಳಿ ಇಲ್ಲ, ನಾವು ಕೊಡಲೇಬೇಕು, ನಾವು ನಿಯಮ ಪ್ರಕಾರ ಬೇಕು, ಅದಲ್ಲ ಅವರಿಗೆ ಸಾಲ ಇಷ್ಟಂತ ಕೊಡಲಿಕ್ಕೆ ಟಾರ್ಗೆಟ್ ಇರುತ್ತೆ, ಆನಂತರ ಪ್ರಮೋಷನ್ ಈ ಥರ ಅಲ್ಲಿದೆಯಲ್ಲ ಸರ್. ಆ ರೀತಿಯಲ್ಲಿ ಕೊಡ್ತಾ ಇರುವಾಗ ಇವರಿಗೆ ಬೆದರಿಕೆ ಹಾಕಿರು, ಇವರು ಯಾವುದಕ್ಕೂ ಬಗ್ಗಿಲ್ಲ, ಬಗ್ಗಿಲ್ಲ, ಜಗ್ಗಿಲ್ಲ. ಇವರು ಇವೆಷ್ಟಕ್ಕೆ ನಿಯತ್ತಾಗಿ ಕೆಲಸ ಮಾಡ್ತಾ ಇದ್ರು. ತಮಗೆಲ್ಲ ಗೊತ್ತಿರ್ಬೋದು, ಇಂದಿನ ಕಾಲದಲ್ಲಿ ನಿಯತ್ತಾಗಿ ಕೆಲಸ ಮಾಡುವವರಿಗೆ ಕಾಲ ಇಲ್ಲ, ಆ ಥರ ಆಗಿದೆ. ಆವತ್ತು ಅದಕ್ಕೆ ಮೊದಲನೇದಾಗಿ ಅವರ ಹೆಂಡತಿಯ ಧರ್ಮಪತ್ನಿಯನ್ನು ಅತ್ಯಾಚಾರ ಮಾಡಿದರು. ಬ್ಯಾಂಕ್ ಮ್ಯಾನೇಜರ ಧರ್ಮಪತ್ನಿಯನ್ನು ಅಂದರೆ ಈ ಅತ್ಯಾಚಾರಿಗಳು. ಆನಂತರ ಬೇಸರಗೊಂಡು ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಅವರ ಧರ್ಮಪತ್ನಿ. ಆನಂತರ ಇವರು ಬ್ಯಾಂಕ್ ಮ್ಯಾನೇಜರು ಈ ಪ್ರಭಾವಿ ವ್ಯಕ್ತಿಯರ ಮುಂದೆ ಹೇಳಲಿಕ್ಕೆಲ್ಲ ಹೋದರು ಈ ಥರ ಆಗಿದೆ ಅಂತ. ಅದು ನಾವು ನಮ್ಮವ್ರು ಹೇಳಿದ್ರೆ ಕೇಳಿದ್ರೆ ಸಾಕಿತ್ತಲ್ಲ ಅಂತ ಡೈಲಾಗ್. ಅಲ್ಲಿಂದ ಏನೋ ಮಾತಿನ ಇದಲ್ಲ ಆಗಿ ನಷ್ಟು ಇವರಿಗೆ ಒಳಗೆ ಇದನ್ನು ಸಾಯಿಸಿ ಇವರನ್ನು ಬೆಂಕಿ ಹಾಕಿದ್ದಾರೆ. ಸಣ್ಣ ವಿಷಯ ಎಲ್ಲ ಇದು. ಇದೆಲ್ಲ ಕೇಳುವಾಗ ನಮ್ಮಂಥವ್ರನ್ನ ಕೈಕೊಟ್ಟು ಕೂರ್ಬೇಕಾ ಅಂದರೆ ಹೇಳ್ಬೇಕಾ? ಅದಕ್ಕೂ ತನಿಖೆ ಅಷ್ಟೇ ಸೀರಿ ಅಲ್ಲ, ಅಷ್ಟೇ ಎಲ್ಲ ಪ್ರತಿ ಕಂಪ್ಲೇಂಟ್ ಕೊಡಲಿ ಯಾರು ಇಲ್ವಲ್ಲ ಸರ್, ಅವರ ವಿರುದ್ಧ ಯಾರು ಕಂಪ್ಲೇಂಟ್ ಕೊಡೋದು ಅಂತೇಳಿ ದೂರದಾರ ಇದ್ರೆ ತಾನೇ ತನಿಖೆ ಮಾಡೋದು. ಅದಲ್ಲ, ಮೊನ್ನೆ ಇನ್ನೊಂದು ಹೇಳ್ತಾ ಇದ್ರು ನನಗೆ, ಅಲ್ಲಿ ಇವಾಗ ಮೊನ್ನೆ ಯಾರೋ ಇದರಲ್ಲೆಲ್ಲ ಕಮೆಂಟ್ ಹೊಡಿತಾ ಇದ್ದಾರೆ, ಅತ್ಯಾಚಾರ ಯಾರು ಮಾಡೋದು, ಸಾಮೂಹಿಕ ವಿವಾಹ ಆದರೆ ಅತ್ಯಾಚಾರ ಯಾರು ಮಾಡೋದು ಅಂತ. ಮೊದಲು ಅವ್ರ ಮನೆಯಲ್ಲಿ ಹೆಣ್ಮಕ್ಳಿದ್ರೆ ಅವ್ರಿಗೆ ಕೇಳಿ ಮಾಡಿದಾರ ಇಲ್ವಾ ಅಂತ. ಈ ಕಮೆಂಟ್ ಹೊಡೆದವರು ಎಲ್ಲ ಅವ್ರ ಗ್ಯಾಂಗಲ್ಲಿ ಇರ್ಬೋದು ಅಂತ. ನನಗೆ ಮೊನ್ನೆ ಯಾರೋ ಕರೆಯೋಗಿ ಹೇಳಿದ್ರು ಈ ಥರ ನಾವು ದೇವಸ್ಥಾನ ಎಲ್ಲ ತೋರಿಸಿ ಕರ್ಕೊಂಡು ಹೋಗೋದಂತೆ, ತೋರಿಸಿ ಗಂಡೊಂದು ಕಡೆ ಕರ್ಕೊಂಡು ಹೋಗೋದಂತೆ. ಆಮೇಲೆ ಹೆಣ್ಮಕ್ಳು ಅತ್ಯಾಚಾರ ಮಾಡೋದು ಏನೋ ನೀವು ಹೊರಗಡೆ ಸುದ್ದಿ ಹೇಳಿದರೆ ನಿಮ್ಮನ್ನು ಬಿಡಲ್ಲ ಅಂತ. ಈ ಥರ ಆಗಿ ಕಂಪ್ಲೇಂಟ್ ಮಾಡೋರು ಇದ್ದಾರೆ, ಬೆಳ್ತಂಗಡಿ ತಾನೇ ಕಂಪ್ಲೇಂಟ್ ಮಾಡಿ ಲಾಸ್ಟಿಗೆ ಕಂಪ್ಲೇಂಟ್ ಮಾಡಲಿಕ್ಕೆ ಹೋಗುವ ಅಷ್ಟೊತ್ತಿಗೆ ಸುದ್ದಿ ಇವರಿಗೆ ಕಳಿಸ್ತಾ ಇರೋದು. ಈ ಪ್ರಭಾವಿ ವ್ಯಕ್ತಿಗಳಿಗೆ ಈ ಸುದ್ದಿಯನ್ನು ತಿಳಿಸ್ತಾ ಇರೋದು. ಆನಂತರ ಈ ಪ್ರಭಾವಿ ವ್ಯಕ್ತಿಗಳು ಕರ್ಕೊಂಡು ಬರಬೇಕಲ್ಲ ಸರ್ ಇಲ್ಲಿ ಎಲ್ಲ ಕೇಳಲಿಕ್ಕೆ, ಆವಾಗ ತಿರುಗಿ ಇವರಿಗೆ ಹೊಡಿತಾ ಇರೋದು. ಈ ರೀತಿಯಲ್ಲಿ ಘಟನೆ ನಡೀತಾ ಇದೆ, ನಡೆದಿರುವ ಘಟನೆ ಇದೆಲ್ಲ. ನಾವೇನು ಇಷ್ಟು ದಿನ ಮಾತಾಡಿದ್ದೀನಿ, ನಾನು ಯಾವುದು ಸುಳ್ಳು ಹೇಳಿಲ್ಲ, ನಾನು ಹೇಳಿಕ್ಕೆ ಬರೋದೇ ಇಲ್ಲ. ಸತ್ಯಾಸತ್ಯ ಘಟನೆ ಇಂದಿನ ತನಕ ನಾನು ಹೇಳೋದು ಒಂದೊಂದು ಸತ್ಯ ಘಟನೆ. ನನಗೊಂದು ಹೆಣ್ಮಗಳಿದ್ದಾಳೆ, ಇನ್ನೊಬ್ಬರು ಎಷ್ಟೋ ನಾವು ಜನಸೇವೆ ಮಾಡ್ತಾ ಇದ್ದೀವಿ, ಇದೇ ವಿಷಯಕ್ಕೆ ಇನ್ನೂ ನಾವು ಹೋಗಬಾರ್ದು, ಇಲ್ಲಿ ಎಂಡ್ ಆಗಬೇಕು. ಇದಕ್ಕೋಸ್ಕರ ಒಂದು ಕಾನೂನು ಕರ್ನಾಟಕದಲ್ಲಿ ದೇಶ ರಚನೆ ಆಗಲೇಬೇಕು. ಒಂದೊಂದು ಘಟನೆ ಆಗುವಲ್ಲ ಒಂದೊಂದು ಕಾನೂನು ಆಗುತ್ತೆ. ಇದು ಸೌಜನ್ಯ ವಿಷಯದಲ್ಲಿ ಒಂದು ಕಾನೂನು ರಚನೆ ಆಗಲೇಬೇಕು. ಇಂಥ ಪ್ರಭಾವಿ ವ್ಯಕ್ತಿಗಳ ಅಡಗುದಾನವನ್ನು ಕೊಡಬಾರ್ದು. ಅತ್ಯಾಚಾರ ಮಾಡಿ ಸಾಯಿತು ಎಷ್ಟು ಸಾರಿ ಅಮ್ಮ ಅಮ್ಮ ಕರೆದಿರ್ಬೋದು, ಇಲ್ಲ ಅನ್ನ ಬಿಡಲ್ಲ ಬಿಡಲ್ಲ ಅಂತ ಕರೆದಿರ್ಬೋದು ಅಂತ ಆಲೋಚನೆ ಮಾಡಿ. ಪ್ರತಿಯೊಬ್ಬರು ಅವರಿಗೆ ಸಪೋರ್ಟ್ ಮಾಡುವರು ಸ್ವಲ್ಪ ಆಲೋಚನೆ ಮಾಡಿ. ನನ್ನ ಮನೆಯಲ್ಲೂ ಹೆಣ್ಣು ಮಕ್ಕಳಿದ್ದಾರೆ, ಈ ಪರಿಸ್ಥಿತಿ ಆದರೆ ಯಾವ ಥರ ಇರ್ಬೋದು ಆಲೋಚನೆ ಮಾಡಿ ಇಂಥ ಉಗ್ರಾಣಗಳಿಗೆ ಅತ್ಯಾಚಾರಿಗಳಿಗೆ
ಸಹಕಾರ ಕೊಡಲಿ ಅಷ್ಟೇ ನಾನು ಹೇಳೋದು ಬೇರೆ ಏನು ಹೇಳಿ ಅತ್ಯಾಚಾರ ಸಹಕಾರ ಕೊಡುವವರಿಗೆ ಇದನ್ನೇ ಹೇಳ್ತಾರೆ ಏನೇ ಇಲ್ಲಾದ್ರೂ ಅಲ್ಲಿಂದ ಏನೋ ಆದಾಯ ಮೂಲ ಇದ್ದು ತಿನ್ನಲಿಕ್ಕಿದೆ ತಿನ್ಕೊಂಡಿರಿ ಅದನ್ನು ಸೌಜನ್ಯ ಹೋರಾಟಕ್ಕೆ ಅಡ್ಡ ಕಾಲು ಹಾಕಲಿಕ್ಕೆ ಯಾರು ಬರಬೇಡಿ ಅದೊಂದು ನಾನು ಈ ಮೂಲಕ ನಮ್ಮ ಕನ್ನಡದ ಜನತೆಗೆ ಒಂದು ಮನವಿಯನ್ನು ಮಾಡ್ತಾ ಇದ್ದೀನಿ ಸರಿ ನಾನು ಇನ್ನೊಂದು ಗಮನಿಸಿದ್ದೀನಿ ಈಗ ಸೌಜನ್ಯ ಪರ ಹೋರಾಟ ಅಂದರೆ ಸೌಜನ್ಯ ಪರ ಹೋರಾಟದಲ್ಲಿ ಯಾರೇ ಅತ್ಯಾಚಾರಿಗಳ ವಿರುದ್ಧವಾಗಿ ಮಾತಾಡಿದ ತಕ್ಷಣ ಅಥವಾ ವಿಡಿಯೋಗಳು ಹಾಕಿದ ತಕ್ಷಣ ಅವರಿಗೆ ಯೂಟ್ಯೂಬ್ ಚಾನಲ್ಗೆ ನೋಟಿಸ್ ಕಳಿಸೋದು ಆಮೇಲೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋ ಡಿಲೀಟ್ ಮಾಡಿಸೋದು ಬ್ಲಾಕ್ ಮಾಡಿಸೋದು ನಡೀತಾ ಇದೆ ಅಂದರೆ ಎಲ್ಲೋ ಒಂದು ಕಡೆ ತಪ್ಪು ಮಾಡಿದವರಲ್ಲ ಸರ್ ಈ ರೀತಿ ಮಾಡೋದು ಈಗ ಕುಂಬಳಕಾಯಿ ಕಳ್ಳ ಅಂದ ತಕ್ಷಣ ಹೆಗಲು ಮುಟ್ಟು ನೋಡ್ಕೊಂಡ ಅಂತ ಯಾಕೆ ಮುಟ್ಟು ನೋಡ್ಕೋಬೇಕು ತಪ್ಪು ಮಾಡಿದ್ರೆ ತಾನೇ ಅವನು ಕುಂಬಳಕಾಯಿ ಕದ್ದಿದ್ರೆ ತಾನೇ ಅವನು ಹೆಗಲು ಮುಟ್ಟು ನೋಡ್ಕೋಬೇಕು ಅಲ್ಲಿ ಅಲ್ಲಿ ಬಣ್ಣ ಇದೆಯಾ ಅಂತ ಹೌದು ಹಾಗೆ ಇದರ ಅರ್ಥ ಏನು ಸರ್ ಅದೇ ತಾನೇ ಅದೇ ತಾನೇ ಅದನ್ನ ಎರಡು ಮಾತಿಲ್ಲ ಅದು ನಮ್ಮ ನಾಡಿನ ಅದು ನಮ್ಮ ಕರ್ನಾಟಕ ಜನ ಅರ್ಥ ಮಾಡ್ಕೊಂಡಿರಬೇಕು ಹೌದು ಕಳ್ಳ ಎಲ್ಲಿದ್ದಾನೆ ಹೋರಾಟವನ್ನು ಯಾವ ಕಾರಣಕ್ಕೆ ಹತ್ತಿಕ್ತಾ ಇರೋದು ಯಾಕೆ ನೋಟಿಸ್ಗಳು ಯಾಕೆ ಕಳಿಸ್ಬೇಕು ವಿಡಿಯೋ ಡಿಲೀಟ್ ಮಾಡಿ ಅಂತ ಯಾಕೆ ಇಲ್ಲ ಆ ಥರ ಅಲ್ಲ ಸರ್ ಒಂದು ಕಂಪನಿ ಸಾಫ್ಟ್ವೇರ್ ಕಂಪನಿನೇ ಪರ್ಚೇಸ್ ಮಾಡಿದ್ದಾರೆ ಸರ್ ಯಾವುದೇ ಜಾಲತಾಣ ಎಲ್ಲಾದರೂ ಸೌಜನ್ಯ ಅವರ ಹೆಸರಲ್ಲಿ ಇವಾಗ ಅವರ ಹೆಸರು ಎತ್ತು ಬರೋದನ್ನ ಅಷ್ಟೇ ತಂದಿದ್ದಾರೆ ಒಪ್ಕೊಳ್ಳೋಣ ಸರ್ ಸೌಜನ್ಯ ಸೌಜನ್ಯ ಹೆಸರು ಏನು ಅಷ್ಟೇ ತಂದಿದ್ದೀವಿ ಅವರ ಹೆಸರು ನಾವು ಮಾತಾಡಲ್ಲ ಸರ್ ನಾವು ಮಾತಾಡ್ತಾ ಇಲ್ಲ ನಾವು ಸೀನಪ್ಪ ಅಂತ ಹೇಳ್ತಾ ಇದ್ದೀವಿ ಅಷ್ಟೇ ನಾವು ಸೌಜನ್ಯ ವಿಚಾರ ಮಾತಾಡ್ತೀವಿ ಹೌದು ಅದಕ್ಕೂ ನೀವು ವಿಡಿಯೋ ಡಿಲೀಟ್ ಮಾಡಿ ಅಂತ ನೋಟಿಸ್ ಕಳಿಸ್ತಾರೆ ಅಂದರೆ ಅಷ್ಟು ಅರ್ಥ ಮಾಡ್ಕೊಳ್ಳಿ ಯಾವ ಉದ್ದೇಶ ಅಂತ ನಿನ್ನೆ ನಮ್ಮ ಫ್ರೆಂಡ್ ಒಬ್ಬರು ಹೇಳಿದ್ರು ಸರ್ ನಾವು ಆಸ್ಟ್ರೇಲಿಯಾ ಶ್ರೀಲಂಕಾಕ್ಕೆ ಹೋದರೆ ಶ್ರೀಲಂಕಾನ ಆಸ್ಟ್ರೇಲಿಯಾ ಗೊತ್ತಿಲ್ಲ ಅಲ್ಲೋದ್ರೆ ಫೇಸ್ಬುಕ್ ಓಪನ್ ಆಗ್ತಾ ಇದೆ ಸೌಜನ್ಯ ವಿಷಯ ಬರ್ತಾ ಇದೆ ಇಂಡಿಯಲ್ಲಿ ಬರ್ತಾ ಇಲ್ಲ ಅಂತ ಸರ್ ನಾನೊಂದು ಮೊನ್ನೆ ಇದು ಮಾಡಿದ್ದೀನಿ ಇಲ್ಲಿ ನನ್ನ ಮನೆಯವರು ಎಡಿಟಿಂಗ್ ಮಾಡ್ಬೇಕಾದ್ರೆ ಹ್ಯಾಶ್ ಟ್ಯಾಗ್ ಮೊದಲೆಲ್ಲ ಹ್ಯಾಶ್ ಟ್ಯಾಗ್ ಹಾಕಿದ್ರೆ ಸೌಜನ್ಯ ಕೇಸ್ ಅಂತ ಹ್ಯಾಶ್ ಟ್ಯಾಗ್ ಹಾಕಿದ್ರೆ ಎಲ್ಲ ವಿಡಿಯೋಗಳು ಬರೋದು ಈಗ ಅದನ್ನು ಬರ್ತಾ ಇಲ್ಲ ಗೊತ್ತಾ ಅಲ್ಲ ತುಂಬ ಡಿಲೀಟ್ ಮಾಡ್ತಾ ಹ್ಯಾಶ್ ಟ್ಯಾಗ್ ಹಾಕಿದ್ರೆ ಬರೋದು ಹೌದು ಸೌಜನ್ಯ ಕೇಸ್ ಅಂತ ಈಗ ಅದು ಬರ್ತಾ ಇಲ್ಲ ಇಲ್ಲ ಅದಕ್ಕೆ ಇವಾಗ ನಾನು ನಮ್ಮ ರೀತಿಯಲ್ಲಿ ಹೋರಾಟ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಅದನ್ನೆಲ್ಲವನ್ನೂ ಶೇಖರಣೆ ಮಾಡ್ತಾ ಇದ್ದೀವಿ ಯಾರ್ದಾದ್ರು ಎಷ್ಟೆಲ್ಲ ಡಿಲೀಟ್ ಆಗಿದೆ ಅಂತ ಅದಕ್ಕೆ ಕಂಪ್ಲೇಂಟ್ ಕೊಟ್ಟು ರಾಜರಾಜೇಶ್ವರಿ ನಗರದಲ್ಲಿ ಅವರ ಆಫೀಸ್ ಇದೆ ಕಂಪನಿ ಇದೆ ಅವನಿಗೆ ಹೆಣ್ಣು ಮಕ್ಕಳಿದ್ದಾರ ಅವರ ತಂದೆ ತಾಯಿ ತಾಯಿ ಎನ್ನ ಅಕ್ಕ ತಂಗಿರಿದ್ದಾರ ನನಗೆ ಗೊತ್ತಿಲ್ಲ ಅವ ಹಣದ ಆಮಿಷಿಗೆ ಅಲ್ಲ ಹಣದ ಆಸೆಗೋಸ್ಕರ ಬದುಕಿರೋ ಅಂತ ಗೊತ್ತಿಲ್ಲ ನನಗೆ ಆದರೆ ಅವನ ಕಚೇರಿ ಮುಂದೆ ಮಾತ್ರ ನಾನೊಬ್ಬನೇ ಬೇರೆ ಯಾರನ್ನೂ ಕರೀತಾ ಇಲ್ಲ ಕರೆದರೆ ಅಂದರೆ ಅಷ್ಟು ದೋಷ ಇದ್ದಿದ್ದಾರೆ ಜನರು ಏನಾಗುತ್ತೆ ಅಂತ ಹೇಳಲಿಕ್ಕೆ ಆಗಲ್ಲ ನಾನೊಬ್ಬನೇ ಹೋಗಿ ಪ್ರತಿಭಟನೆ ಮಾಡೋಂತಿದ್ದೀನಿ ಯಾರಿಗೂ ಹೇಳಲ್ಲ ನಿಮಗೊಂದು ಹೇಳ್ತೀನಿ ಅವತ್ತು ಬನ್ನಿ ನಾನು 100% ಅವ್ರ ಗೇಟ್ ಮುಂದೆ ಪ್ರತಿಭಟನೆ ಮಾಡಿ ಮಾಡ್ತೀನಿ ಯಾರನ್ನೂ ಕರೆಯಲ್ಲ ಕರೆದರೆ ಇವಾಗ ಇಡೀ ಬೆಂಗಳೂರಿನ ಜನ ಒಬ್ಬೊಬ್ಬರನ್ನ ಕೇಳ್ತಾ ಎಲ್ಲ ಪ್ರತಿಯೊಬ್ಬರಿಗೂ ಸೌಜನ್ಯ ಏನು ಗೊತ್ತಾಯಿತು ಏನು ವಿಷಯ ಅಂತ ಗೊತ್ತಾಯಿತು ಎಲ್ಲ ಬಂದುಬಿಡ್ಬೋದು ಅಲ್ಲಿ ಏನಾಗು ಅಂತ ಹೇಳಲಿಕ್ಕೆ ಆಗಲ್ಲ ಅದಕ್ಕೋಸ್ಕರ ಯಾರನ್ನೂ ಕರೆಯಲ್ಲ ನಾನು ಒಬ್ಬನೇ ಹೋಗ್ತೀನಿ ಅವನ ಕಚೇರಿ ಮುಂದೆ ಕೂತು ಪ್ರತಿಭಟನೆ ಮಾಡ್ತೀನಿ ಅದು ನನ್ನ ಕೆಲಸ ಮಾಡಿ ಮಾಡ್ತೀನಿ ಇನ್ನೊಬ್ಬರಿಗೆ ಆಗಬಾರ್ದು ಈ ಥರ ಅನ್ಯಾಯ ಯಾವ ರೀತಿಯಲ್ಲಿ ಅಂತ ಹೇಳಿದ್ರೆ ಯಾವ ಒಂದು ಸೌಜನ್ಯ ಒಂದು ಹೆಸರು ಬಂದರೆ ಸಾಕು ಅಷ್ಟು ನೋಟಿಸ್ ಬರೋದು ಪೇಜ್ ಇಟ್ಟು ಮಾಡೋದು ಇವರ ಯೋಗ್ಯತೆ ಇದೇನಾ ಇವನ ದುಡಿದ ದುಡ್ಡಲ್ಲಿ ಏನೋ ಮಾಡ್ತಾ ಇದ್ದಾನೆ ಇದು ಅದಕ್ಕೆ ನಾವು ಹೇಳ್ತಾ ನಮ್ಮ ನಾಡಿನ ಹಿಂದೂ ಭಕ್ತರಾಗ್ತು ಆ ದುಡ್ಡು ಅದರಲ್ಲಿ ನಮ್ಮ ಹಿಂದೂ ಹೆಣ್ಮಕ್ಳು ಕೊಲೆ ಮಾಡ್ತಾ ಇರೋದು ಅದರಲ್ಲಿ ಆ ಕೊಲೆ ಮಾಡಲಿಕ್ಕೆ ಆ ಕೊಲೆಯನ್ನು ಮುಚ್ಚಾಕ್ಲಿಕ್ಕೆ ಇದೇ ದುಡ್ಡನ್ನು ಉಪಯೋಗಿಸ್ತಾ ಇರೋದು ಅದು ನಮ್ಮ ಹಿಂದೂ ಸಂಪ್ರದಾಯವನ್ನು ಸಂಪ್ರದಾಯದಲ್ಲಿರುವಂಥ ಹಿಂದೂ ಅರ್ಥ ಮಾಡ್ಕೊಂಡಿರಬೇಕು ಅಲ್ಲಿ ದೇವರು ಹಿಂದೂ ದೇವರು ಹೌದಲ್ಲ ಸರ್ ಅದನ್ನು ಪೂಜೆ ಮಾಡ್ತಾ ಇರೋದು ಯಾರು ಅನ್ಯ ಸಮುದಾಯ ಹೌದು ಹೌದಲ್ಲ ನೀವು ನೀವು ಹೇಳಿ ಹೆಸರು ಮಾಡಬೇಕು ದುಡ್ಡು ಮಾಡಬೇಕು ಒಂದೇ ಚಿಂತೆ ಅವ್ರದ್ದು ಒಂದೇ ಗುರಿ ನಮ್ಮನ್ನು ಯಾರು ಕೇಳಬಾರ್ದು ನಮ್ಮದೇ ಸಾಮ್ರಾಜ್ಯ ಆಗಿರಬೇಕಂತ ಅದು ಅಡ್ಡಾಗಬೇಕು ಈ ಸರಿ ನಿಂತೇ ನಿಂತೇವೆ ಇದು ಏನೇ ಬೇಕಾದ್ರೆ ಮಾಡಿ ಮಂಜನ ಸ್ವಾಮಿ ಅಣ್ಣಪ್ಪ ಸ್ವಾಮಿ ನಮ್ಮೊಟ್ಟಿಗೆ ಬಂದು ಸೇರಿ ಆಯಿತು ಇನ್ನೇನು ಮಾಡಲಿಕ್ಕೆ ಆಗಲ್ಲ ಇವಾಗಲೇ ಅಲ್ಲಿ ಇಲ್ಲಿ ಹೋಮಗಳನ್ನ ಮಾಡ್ತಾ ಇದ್ದಾರೆ ಅವರವರ ಜಾಗದಲ್ಲಿ ಇದನ್ನು ಏನಾದರೂ ಮಾಡಿ ನಿಲ್ಲಿಸೋಣ ಅಂತ ಇವರು ಏನೇ ಹೋಮ ಮಾಡಿದ್ರು ನಮ್ಮನ್ನು ಅಡ್ಡಗಟ್ಟೆ ಆಗೋದೇ ಇಲ್ಲ ಸರ್ ಇಂದಿನ ಥರ ಇವಾಗ ಆ್ಯಕ್ಸಿಡೆಂಟ್ ಮಾಡಿ ಸಾಯಿಸು ಇದೆಲ್ಲ ನಡೆಯಲ್ಲ ಇನ್ನು ನಮ್ಮ ಹೋರಾಟಗಾರರು ಯಾರು ಒಂದು ಮೈ ಮುಟ್ಟಿದ್ರೆ ಸಾಕು ಅಲ್ಲಿ ಏನಾಗುತ್ತೆ ಗೊತ್ತಾಗುತ್ತೆ ಆ ಮಟ್ಟಕ್ಕಿದ್ದಾರೆ ನಮ್ಮ ಹೋರಾಟಗಾರರು ಸೈಲೆಂಟ್ ತಮ್ಮ ಅಮೂಲ್ಯ ಸಮಯವನ್ನು ನಮ್ಮ ಚಾನಲಲ್ಲಿ ನೀವು ವ್ಯಯಿಸಿದ್ದೀರಾ ವ್ಯಯ ಮಾಡಿದ್ದೀರಾ ಅಮೂಲ್ಯ ಸಮಯ ಅಲ್ಲ ಸೌಜನ್ಯ ಒಂದು ಹೆಣ್ಣು ಮಗಳಿಗೋಸ್ಕರ ಆ ಧರ್ಮಸ್ಥಳಲ್ಲಿ ಆಗ್ತಿರುವಂಥ ಅನಾಚಾರವನ್ನು ಎಂಡು ಮಾಡಲು ನಮ್ಮ 24 ಗಂಟೆಯನ್ನು ಅದಕ್ಕೋಸ್ಕರ ಕನ್ನಡ ನಾಡಿನ ಜನತೆಗೋಸ್ಕರ ಹೆಣ್ಣು ಮಕ್ಕಳಿಗೋಸ್ಕರ ನಾವು ಪ್ರತಿಯೊಬ್ಬರು ಹೋರಾಟವನ್ನು ಮೀಸಲಿಟ್ಟಿದ್ದೀವಿ ಅದರಲ್ಲಿ ಅಮೂಲ್ಯ ಸಮಯ ಇಲ್ಲ ದೊಡ್ಡವರು ಸಣ್ಣವರು ಎಂದಲ್ಲ ವೇದಿಕೆ ಕೂತವರು ಅಲ್ಲ ವೇದಿಕೆ ಕೇಳುವ ಅದೇನು ಎಲ್ಲರೂ ಒಂದೇ ಥರ ಸೌಜನ್ಯವನ್ನು ನ್ಯಾಯಿಸಬೇಕು ಆ ಅಡಗುತನವನ್ನು ಕಿತ್ತಾಕಬೇಕು ನ್ಯಾಯಪರವಾಗಿ ಎಲ್ಲರಿಗೂ ಆ ದೇವಸ್ಥಾನ ಬಂದು ಕೈ ಮುಗಿಯುವ ರೀತಿಯಲ್ಲಿ ಇರಬೇಕು ಅದು ನಮ್ಮ ಉದ್ದೇಶ ಅದಕ್ಕೆ ತಮ್ಮೆಲ್ಲ ಸಹಕಾರ ಯೂಟ್ಯೂಬ್ ಅವರಿಗೆ ನಾವು ಮತ್ತೊಮ್ಮೆ ಇದ್ರ ಮುಖಾಂತರವಾಗಿ ನಮ್ಮ
यूट्यूब माध्यम युक्तरिगे जालतानदल्लिरुवरिगेल्लरिगू नम्म सौजन्य होराट परवागि धन्यवाद नावु तमगे हेळ्तीवि ओके सर हाय करुणाडु डिजिटल माध्यमक्के नाल्कु मातुगळन्नु आडिदीरा निमगे धन्यवाद सर ओके थैंक यू